ಕಾಮಿಡಿ ಖಿಲಾಡಿಗಳು ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ. ನಕ್ಕು ಮುತ್ತೂರಿಸೋ ಹುಡುಗಿರ್ಗೆ, ನಕ್ಕಿ ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರೆಯಲ್ಲಾಗೋ ಅಂಕಲ್ಗೆ, ದೋಸೆ ಮಾಡ್ತಾನೋಗೋ ಆಂಟಿರ್ಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ಈ ನಿಮ್ಮ ಮಾಸ ಅಂತ ಕೇಳ್ಕೊಳ್ಳೋದು ಒಂದೇ. ಸೈಡ್ಗಿಡ್ರಿ ನಿಮ್ ಟೆನ್ಷನ್ಗಳು, ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಡಿಶ್ HD ಪ್ಲಸ್, 5 ಟೈಮ್ಸ್ ಬೆಟರ್ ಪಿಕ್ಚರ್ ಕ್ವಾಲಿಟಿ, UTI ಮ್ಯೂಚುವಲ್ ಫಂಡ್. ಈ ವಾರದ ಸ್ಪೆಷಲ್, ಇದು ಕೊನೆ ವಾರ, ಕೊನೆ ದಿನ, ಈ ವರ್ಷದ ಕೊನೆ ತುದಿಲ್ ನಿಂತಿದ್ದೀವಿ. ಸೊ ಇವತ್ತು, ಈ ವರ್ಷ, ನಾಳೆ, ಮುಂದಿನ ವರ್ಷ ಆಗಿರುವಂತ ಈ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮನ್ನ ನಕ್ಸಕ್ಕೆ ರೆಡಿ ಆಗಿರೋ ನಮ್ಮ ಕಿಲಾಡಿಗಳನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಹಾಯ್ ಕಿಲಾಡೀಸ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ಎಲ್ರಿಗೂ ಕರೆದಾಯ್ತು ನಮ್ಮ ಕಿಲಾಡಿ ಅಂಕ ಕಿಲಾಡಿಗಳನ್ನ ಕರೀದಾದ್ರೆ ಆಗುತ್ತಾ. ಇವರು ತರ್ಲೆ, ತಮಾಷೆ, ತುಂಟಾಟ, ನಗೋದು, ನಗ್ಸೋದು ಮತ್ತೆ ಪ್ರೀತಿಸೋದು, ಇವೆಲ್ಲದ್ರನ್ನ ಹೇಳ್ಕೊಡೋ ಅಂತ ನಮ್ಮ ಹೆಡ್ ಮಾಸ್ಟರ್ ಜಗಣ. ವೆಲ್ಕಮ್ ಟು ದ ಶೋ. ಹುಡುಗರ ಕಣ್ಣಿಗೆ ಕರ್ಪೂರದ ಬೊಂಬೆ, ಕಾಮಿಡಿ ಕಿಲಾಡಿಗಳ ಲೇಡಿ ವಾರ್ಡನ್. ನೋಡಿ ಅವ್ರ ಮುಖದಲ್ಲಿ ಆಲ್ರೆಡಿ ಸ್ಮೈಲ್ ಎಷ್ಟು ಸಕ್ಕದ ಇದೆ, ಪಳ ಪಳ ಅಂತ ಹೇಳಿದ್ದಾರೆ. ಲೆಟ್ಸ್ ವೆಲ್ಕಮ್ ರಕ್ಷಿತಾ ಮೇಡಮ್. ಯೋಗದಲ್ಲೂ ರಾಜ, ಯೋಗ ಮಾಡೋದ್ರಲ್ಲೂ ರಾಜ. ಲೆಟ್ಸ್ ವೆಲ್ಕಮ್ ನಮ್ಮ ಯೋಗ ರಾಜ ಪಟ್ರು. ಜಗಣ, 2016 ಹೇಗಿತ್ತು ನಿಮಗೆ, ವಿಶೇಷತೆ ಏನು, ನಿಮ್ ಪಾಲಿಗೆ ಹೆಂಗಿತ್ತು ಜಗಣ? ನನಗೆ ಯಾವುದೇ ವರ್ಷ ತಗೊಂಡ್ರು ಬಹಳ ವಿಶೇಷವಾಗಿರುತ್ತೆ. ನಾನು ಯಾರಿಗೆ ಬೇಜಾರ್ ಇಲ್ದಂಗೆ ಸಂತೋಷವಾಗಿ ಜೀವನ ಮಾಡ್ತಾರೆ, ಸ್ವ ಕುಟುಂಬ ಪರಿಹಾರ ಇವರೆಲ್ಲರೂ ಯಾವಾಗೂ ಹ್ಯಾಪಿಯಾಗಿರ್ತಾರೆ. ಅದೆಲ್ಲಾ ದಿನವೂ ಹೊಸ ವರ್ಷವೇ. ಸೂಪರ್. ಯಾರಿಗೆ ಇದೆಲ್ಲ ಇರೋದಿಲ್ಲ ಅವ್ರು ಕಲ್ಪಿಸ್ಕೋತಾರೆ. ಸೊ ನಾವು ನಮ್ಮ ಹೆಂಡ್ರ ಹತ್ರ ಕಿತ್ತಾಡ್ಕೊಂಡ್ಬಿಟ್ವಿ, ನೆಕ್ಸ್ಟ್ ಇಯರ್ ಕಿತ್ತಲಾಡೋದು ಬೇಡ, ನಾವು ಸಿಕ್ಕಾಪಟ್ಟೆ ಸೇರ್ತಾ ಇದ್ದೀವಿ, ನೆಕ್ಸ್ಟ್ ಇಯರ್ ಸೇದೋದು ಬೇಡ, ನಾವು ತುಂಬ ಬಿಟ್ಕೊಂತ ಇದ್ದೀವಿ, ನೆಕ್ಸ್ಟ್ ಇಯರ್ ಬಿಟ್ಬಿಡೋಣ. ಈ ಟೈಪ್ ಎಲ್ಲ ಅನ್ಕೊಂಡು ತಿರ್ಗಾ ಯಥಾ ಪ್ರಕಾರ ಅದನ್ನೇ ಪುನರಾವರ್ತನೆ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ನನಗೆ ರಾಯರ ಆಶೀರ್ವಾದದಿಂದ ಪ್ರತಿ ವರ್ಷವೂ ಈ ಭೂಮಂಡಲದಲ್ಲಿ ನಾನು ಇರೋವರೆಗೂ ನನಗೆ ಸಂತೋಷ ಇದೆ. ನನ್ನ ಪ್ರೀತಿಸುವಂಥ ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ದಾರೆ, ಇದಕ್ಕಿಂತ ಶ್ರೀಮಂತಿಗೆ ನನಗೆ ಬೇಕಾಗಿಲ್ಲ. ನಾನು ಆಲ್ವೇಸ್ ಐ ಆಮ್ ಹ್ಯಾಪಿ. ವೆರಿ ವೆಲ್ ಸೆಟ್. ಮೇಡಮ್ ಹೇಳಿ, ನಿಮ್ಗೆ ಹೇಗಿತ್ತು 2016? ನಾನು ಯೂಶುವಲ್ ಆಗಿ ಡೈರಿ ಬರೀತೀನಿ. ಸೊ ಈ ವರ್ಷ ನಾನು ಬರೆದಿದ್ದಷ್ಟೇ, ಕೀಪ್ ಮೈ ಫ್ಯಾಮಿಲಿ, ಮೀ, ಮೈ ಫ್ರೆಂಡ್ಸ್ ಹ್ಯಾಪಿ ಅಂತ. ನೆಮ್ಮದಿಯಾಗಿ ಖುಷಿಯಾಗಿ ಒಂದು ಜೀವನ ಅಥವಾ ಒಂದು ವರ್ಷ ಸಾಗಿದ್ರೆ ಅದಕ್ಕಿಂತ ಖುಷಿಯಾಗಿನ ಯಾವ ವಿಚಾರನೂ ಇರಲ್ಲ. ಐಮ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿತ್ತು ವರ್ಷ. ಒಂದು ಬ್ಯೂಟಿಫುಲ್ ಶೋ ಮಾಡಿದೆ, ಹೊಸ ಜನರನ್ನ ಮೀಟ್ ಮಾಡಿದೆ. ಜಗ್ಗೇಶ್ ಸರ್ ಟು ಮೈ ಲೆಫ್ಟ್ ಆ್ಯಂಡ್ ಯೋಗರಾಜ್ ಭಟ್ ಸರ್ ಟು ಮೈ ರೈಟ್. ಒಂದು ಆಪರ್ಚುನಿಟಿ ಸಿಕ್ತು ಒಳ್ಳೆಯವ್ರ ಜೊತೆ ಕೆಲಸ ಮಾಡೋಕ್ಕೆ. ವಾಟ್ ಕ್ಯಾನ್ ಬಿ ಮೋರ್ ಹ್ಯಾಪಿ ದೆನ್ ದಿಸ್? ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಸೂಪರ್. ಎಸ್ ಬಟ್ರೆ, ಟೈಮು ಸುಮ್ಮನೆ ಕೂತು ಕಳೆದ್ರೆ ಬೇಜಾರಾಗುತ್ತೆ, ಏನೋ ಒಂದು ಮಾಡ್ತಾ ಕಳೆದಾಗ ಬಹಳ ಖುಷಿ ಆಗುತ್ತೆ. ನಕ್ಕೊಂಡು ನಕ್ಕೊಂಡು ಕಳೆದಿರೋದು ಈ ವರ್ಷದ ವಿಶೇಷ ನಂದು. ಈ ವರ್ಷ ನಾವೆಲ್ಲ ಒಂದಿಷ್ಟು ಲೋಕಾನ ಮನಸಾರೆ ನಗಿಸಿದ್ದೀವಿ. ನೀವು, ನಾವು ಈ ತಂಡದ ಪ್ರತಿ ಸದಸ್ಯನು ಪುಣ್ಯವಂತ ಅನ್ಬೋದು. ಯಾಕಂದ್ರೆ ನಗಿಸೋದ್ರಕ್ಕಿಂತ ದೊಡ್ಡ ಪುಣ್ಯದ ಕಾರ್ಯ ಸದ್ಯಕ್ಕೆ ಯಾವುದು ಇಲ್ಲ ಅನ್ನೋದು ಈ ಕಾರ್ಯಕ್ರಮನೇ ಹೇಳಿದೆ. ಪುಣ್ಯವಂತರ ಕಾರ್ಯಕ್ರಮದಲ್ಲಿ ನಾವೊಂದು 5, 6, 8 ಮಾರ್ಕ್ಸ್ ಕೊಟ್ಟಿದ್ದು ನಾವೆಲ್ಲರೂ ಧನ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಶೇಷ ಇದೆ ರೀ, ಅದೇನು ಅಂತಂದ್ರೆ ಮಾತ್ರ ಸಖತ್. ಓಕೆ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಕೇಳಿ. ಹಲೋ, ಇವತ್ತು ನಾವು ಇಲ್ಲಿ ಸೇರಿರೋ ಉದ್ದೇಶ ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲಿ ಕ್ರಿಕೆಟ್ ಆಡೋಣ ಅಂತ. ಹಲೋ, ನಮ್ಮ ಟೀಮರ್ ಇದಾರಪ್ಪ. ಹಲೋ ರಕ್ಷಿ, ರಕ್ಷಿ ಒಂದು ನಿಮಿಷ. ಒಳ್ಳೆ ಎಂಟ್ರಿ ಅಲ್ಲಿಂದ ಕೊಡ್ಸೋಣ ಅಂದ್ರೆ ಯಾಕೆ ಸುಮ್ನೆ ಯಾಕೆ ಹಿಂಗ್ ಕಿರಿಕ್ ಮಾಡ್ತಾ ಇದೀರಾ? ಬಸ್ ಒಂದ್ ನಿಮಿಷ ಬನ್ನಿ ಬಸ್. ಇಲ್ಲಿ ಎಲ್ಲರೂ ಕಿರಿಕ್ ಪಾರ್ಟಿಗಳು, ನಾವು ಕಿರಿಕ್ ಮಾಡ್ಕೊಂಡು ಎಂಟ್ರಿ ಕೊಡೋದು ಎಲ್ಲದ್ರು. ಅಲ್ಲ ಯಾಕೆ ಸ್ಪೆಷಲ್ ಎಂಟ್ರಿ ಏನ್ ಕೊಡ್ತೀರಾ? ನಾವು ಸ್ಪೆಷಲ್ ಆಗಿ ಒಂದ್ ಎಂಟ್ರಿ ಇಟ್ಟಿದ್ದೀವಿ, ನಿಮಗೋಸ್ಕರ ಪ್ಲಾನ್ ಮಾಡಿದ್ವಿ. ಯಾರ ಮಾತು ಕೇಳ್ತಾ ಇದ್ದೀರಾ ನೀವು? ಜೀವನ ನಮ್ಮದಲ್ಲ ಖಾಲಿ, ಕೂತು ಬೋರ್ ಆಗಿದೆ, ಬಾರಿಗೆ ಪರಾರಿ ಆದುರ ಬೋರಲ್ಲ ದಾರಿ.
ಪ್ರೀತಿಗೇನೆ ತೊಂದರೆ. ಇಟ್ಸ್ ಅ ನೈಸ್ ಸಾಂಗ್. ಯಾ ಹೇ, ಬಟ್ ಸೀರಿಯಸ್ಲಿ ಏನ್ ಗೊತ್ತಾ, ನಾನ್ ಸಕ್ಕತ್ ಒಳ್ಳೆ ಎಂಟ್ರಿ ಪ್ಲಾನ್ ಮಾಡಿದ್ವಿ ನಿಮ್ಗೆಲ್ಲ. ಆಕ್ಚುಲಿ ಅಷ್ಟು ದೊಡ್ಡ ಎಲ್ಇಡಿ ಇದೆಯಪ್ಪ. ಎಲ್ಇಡಿ? ಎಲ್ಇಡಿ ಎಲ್ಇಡಿ ಅಲ್ಲ ಅದು. ದಿಸ್ ಕ್ಯಾಚಿಂಗ್ ದಿಸ್ ಟಾಕಿಂಗ್ ಇಸ್ ಫಾರ್ ಅಸ್ ಎಲ್ಇಡಿ. ಅಲ್ಲ, ನೀನ್ ಹೇಳ್ದಲ್ಲ ವಿಶೇಷವಾಗಿ ಎಂಟ್ರಿ ಕೊಡಿಸ್ತೀವಿ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಎಂಟ್ರಿನೇ ಸೂಪರ್ ಆಗಿತ್ತು. ಸಾಮಾನ್ಯ ಮದುವೆ ಅಂದ್ರೆ ಎಲ್ರಿಗೂ ಗೊತ್ತಪ್ಪ, ಈ ತರನೇ ಮೆರವಣಿಗೆ ಹೋಗೋದು, ಈ ತರನೇ ತಾಳಿ ಕಟ್ಸೋದು, ಇದೇ ತರ ಫಸ್ಟ್ ನೈಟ್ ಅಂತ ಎಲ್ಲರಿಗೂ ಗೊತ್ತು. ಈ ಹುಡುಗರು ಸ್ಪೆಷಲ್ ಆಗಿ ಪಾರ್ಕ್ ಅಲ್ಲಿ ವಿಶೇಷವಾಗಿ ನಡೆಯುತ್ತಲ್ಲ ಆ ಟೈಪ್ ಎಂಟ್ರಿ ಕೊಟ್ಟು. ಎಸ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ನಮ್ಮ ಫ್ಯಾಮಿಲಿಗೆ ಬಂದಿದ್ದೀರಿ, ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ಜೋರ ಚಂಬಾಳೆ ಇಡೀ ಕಿರಿಕ್ ಪಾರ್ಟಿ ತಂಡಕ್ಕೆ. ಯಂಗ್ ಎನರ್ಜೆಟಿಕ್ ಬಿನ್ ದಾಸ್ ಕಿರಿಕ್ ಪಾರ್ಟಿ ಇದು. ಇಟ್ಸ್ ಆಲ್ ಇನ್ ದಿ ನೇಮ್. ಯಾ, ಇಟ್ಸ್ ಆಲ್ ಇನ್ ದಿ ನೇಮ್. ರಕ್ಷಿತ್ 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 ಏನೋ ಇದೆ, ಜಾದು ಇದೆ. ಇನ್ನೊಂದು ಏ ಸೇರ್ಸ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಎನರ್ಜಿ. ಇಲ್ಲೇ ಇದ್ದೀನಿ, ಐ ಆಮ್ ಪಾಸಿಂಗ್ ದ ಪಾಸಿಟಿವ್ ಎನರ್ಜಿ ಇವತ್ತು ಟು ಯು. ಸೂಪರ್ ಸೂಪರ್ ಸೂಪರ್. ಅಂಡ್ ಬಟ್ರೆ, ನಿಮಗೆ ಏನ್ ಅನಿಸ್ತು ನಮ್ಮ ಈ ತಂಡ ಎಂಟ್ರಿ ಮಜಾ? ಮುಂಭಾಗದಿಂದ ಪ್ರವೇಶ, ಹಿಂಭಾಗದಿಂದ ಆಗ್ಲಿಲ್ಲ, ಅದೇ ಸಂತೋಷ. ಅಲ್ಲ, ಅವ್ರು ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಬಂದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಕಾನೂನು ಪ್ರಕಾರ ಬಂದ. ಆಮೇಲೆ ನೀನು ಲೆಟ್ಸ್ ವೆಲ್ಕಮ್ ರಕ್ಷಿತ್ ಅಂಡ್ ಹಿಸ್ ಟೀಮ್ ಅಂತೆಲ್ಲ ಹೇಳೋದು, ಅವರು ಬಾಗಿಲು ತಕೊಂಡ್ ಬರೋದು, ಒಂದ್ ಬಾಳೆಹಣ್ಣು ಹೂವ ಕೊಡೋದ್ ನೀವು, ಅವ್ ಯಾವ ತುಂಬಾ ಅಚ್ಚುಕಟ್ಟಾಗಿ ನೇರವಾಗಿ ಆ ಟೈಟ್ಲಿ ಕರೆಕ್ಟ್ ಆಗಿ ಸೆಂಟರ್ ಸ್ಟೇಜಿಗೆ ನುಗ್ಗಿದ್ರು. ತಂಡಕ್ಕೆ ಸ್ವಾಗತ, ಹೊಸ ವರ್ಷದ ಶುಭಾಶಯ. ಕಿರಿಕ್ ಪಾರ್ಟಿ ಚಿತ್ರಕೂಟ. ಸೂಪರ್ ಸೂಪರ್. ಓಕೆ, ನಿರ್ದೇಶಕರು ರಿಷಬ್ ಶೆಟ್ಟಿ ಅವರಿದ್ದಾರೆ. ಸರ್, ಸಿನಿಮಾ ಬಿಡುಗಡೆ ಆಗಿದೆ, ನೀವು ಟೈಟ್ಲ್ ಅಲ್ಲಿ ಕಿರಿಕ್ ಅಂತ ಇಟ್ಟರು ಕೂಡ ಜನ ಅದನ್ನ ತುಂಬಾ ಖುಷಿಯಿಂದ ಸ್ವೀಕರಿಸಿದ್ದಾರೆ, ನೋಡ್ತಾ ಇದಾರೆ, ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಕಿರಿಕ್ ಅಂದ್ರೆ ಅದು ಖುಷಿ ಪಡೋ ವಿಷಯನೇ, ಇನ್ನ ಪಾಸಿಟಿವ್. ಯಾರಿಗೂ ತೊಂದರೆ ಕೊಡದೆ ಕಿರಿಕ್ ಮಾಡಂತದ್ದು ಅದು ಖುಷಿ ಕೊಡುವಂತ ವಿಷಯನೇ. ಓಕೆ, ಸಿನಿಮಾನ ಅದ್ಭುತವಾಗಿ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ಎರಡನೇ ಸಿನಿಮಾ ಒಂದೇ ವರ್ಷ ನನಗೆ, ಸೂಪರ್ 16 ಅಲ್ಲಿ. ಸೂಪರ್, ಕಂಗ್ರಾಚುಲೇಷನ್ಸ್ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ. ಅಂಡ್ ಇಡೀ ತಂಡದ ಜೊತೆ ಇನ್ನು ತುಂಬಾ ಮಾತಾಡೋದಿದೆ, ಇದೆಲ್ಲವೂ ಮಾಡೋಣ. ಮೊದಲನೇದಾಗಿ ಅವ್ರನ್ನ ಅಲ್ಲಿಗೆ ಡೀಸೆಂಟ್ ಆಗಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳೋಣ. ಕಿರಿಕ್ ಮಾಡೋದ್ ಬೇಡ, ಓಕೆ ಪ್ಲೀಸ್. ಕಿರಿಕ್ ಮಾಡದೆ ಡೀಸೆಂಟ್ ಆಗಿ ಅಲ್ಲೋಗಿ ಕೂತ್ಕೊಂಡ್ಬಿಡ್ರಪ್ಪ. ಕಿರಿಕ್ ಪಾರ್ಟಿ ಅಂತೂ ಬಂದಾಯ್ತು, ಅವ್ರು ಪ್ರಾಮಿಸ್ ಮಾಡ್ದಂಗೆ ಪಾಪ ಡೀಸೆಂಟ್ ಆಗಿ ಕೂತು ಆಯ್ತು. ಇನ್ನೇನ್ ತಡ, ನಮ್ಮ ಕಿಲಾಡಿಗಳು ಜಲಕ್ಕೆ ಶುರು ಮಾಡೋಣ. ಈಗ ಮೊದಲೇ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದಾರೆ ಡ್ರಾಮಾ ಜೂನಿಯರ್ಸ್. ಹಲೋ ಬಾ ಜಿಲ್ಲೆ, ಇದೇಳು ನಿಮಿಷ. ಅಲ್ಲ, ಈ ಕುಂಬಳಕಾಯಿನ ಕುಯ್ದಿಟ್ರು ಒಂದ್ ಪೀಸ್ ಇರುತ್ತೆ ಗೊತ್ತಾ? ಏನ್ ಬಾಯಿನ ಆತರ ಮಾಡ್ಕೊಂಡು ಅಜ್ಜೋರ ನಗ್ತಾ ಇದೆ, ಏನಂತ ಖುಷಿಯಾದ ವಿಷಯ? ಈ ಮನೆಯಲ್ಲಿ ಇರೋರು ಎಲ್ಲರೂ ಅವ್ರವ್ರ ಕೆಟ್ಟ ಚಟಗಳನ್ನ ಬಿಟ್ಟಾಯ್ತು. ಕೆಟ್ಟ ಚಟ ಬಿಟ್ಟಾಯ್ತಾ ಅಂದ್ರೆ ಅರ್ಥ ಆಗ್ತಿಲ್ಲ ನನ್ಗೆ. ನಿಮ್ಮಅಮ್ಮ ಗರ್ಗರ್ ಬಿಟ್ಟಾಯ್ತು. ಅದು ಗರ್ಗರ್ ಅಲ್ಲ, ಪಿಜ್ಜಾ ಬರ್ಗರ್. ನಿಮ್ಮಅಪ್ಪ ಕುಡಿಯೋದ್ನ ಬಿಟ್ಟಾಯ್ತು. ಓಹೋಹೋ, ಗೊತ್ತಾಯ್ತು ನನಗೆ ಇದೆಲ್ಲ ಯಾಕೆ ಹಿಂಗಂತ. ಹೊಸ ವರ್ಷದ ರೆಸೊಲ್ಯೂಷನ್. ಒಂದು ಗಾದೆ ಮಾತು ಹೇಳ್ತೀನಿ ನೋಡೋಜಿ, ರೆಸೊಲ್ಯೂಷನ್ಸ್ ಆರ್ ಮೆಂಟ್ ಟು ಬಿ ಬ್ರೋಕನ್ ಅಂತ. ಅಂದ್ರೆ ಈ ಪ್ರಾಮಿಸ್ಗಳು ಇರೋದೇ ಮುರಿಯಕ್ಕೆ ಅಂತ ಯಾರು ಫಾಲೋ ಮಾಡಲ್ಲ. 100,000 ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೀನಿ, ಮಾಡೇ ಮಾಡ್ತಾರೆ. ಅವ್ರ ನಿಜವಾದ ಮುಖ ನಿನಗ್ ತೋರಿಸಿದ್ರೆ ಆ 100,000 ನೀನ್ ನನಗ್ ಕೊಡ್ಬೇಕು. ನೀನ್ ಹೇಳೋದನ್ನ ನಂಬಿದ್ರೆ ಹೌದಾ? ಒಂದ್ ಕೆಲಸ ಮಾಡು, ರೂಮ್ಗೆ ಹೋಗ್ಬಿಟ್ಟು ಒಂದ್ ಬೆರ್ಶೀಟ್ ಹೊದ್ಕೊಂಡು ಇಲ್ಲಿ ಬಂದು ನಿಂತ್ಕೋ, ನಿನಗೆಲ್ಲ ತೋರಿಸ್ತೀನಿ. ಸರಿ ಸರಿ. ಆನಂದ, ನೀನೇನಾಜಿ? ಸರಿ ಹೋಗಲ್ಲ, ನಿಂತ್ಕೋ. ಯುವರ್ ಆರ್ಡರ್ ಇಸ್ ಟೇಕನ್. ಎಲ್ಲ ಆರ್ಡರ್ ಬರಲಿ, ಆಮೇಲೆ ಮಜಾ ಇರೋದು. ಅಮ್ಮ, ಏನಮ್ಮ ಇದು? ಈ ವಾಕಿಂಗ್ ಕರ್ಕೊಂಡೋದಾಗ ಬಾಯಿಗೆ ಹಾಕಿರ್ತಾರಲ್ಲ, ಅದು ಯಾರಿಗೂ ಕಚ್ಚಬಾರ್ದು, ಏನು ತಿನ್ಬಾರ್ದು ಅಂತ, ಆ ತರ ನೀನೇನ ಹಾಕೊಂಡು ಓಡಾಡ್ತಾ ಇದ್ಯಾ? ಇತ್ತೀಚೆಗೆ ನಾನು ನಾಯಿ ತರ ನೋಡಿದ್ನೆಲ್ಲ ತಿಂತಿದ್ದೀನಿ, ತಿಂದು 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 ದಪ್ಪ ಕಾಣಿಸ್ತಿದ್ದೀನಿ, ಅದಕ್ಕೆ ಊಟನ ಅವಾಯ್ಡ್ ಮಾಡೋಣ ಅಂತ. ಅಮ್ಮ, ನೀನು ದಪ್ಪ ಕಾಣಿಸ್ಬಾರ್ದು ಅಂತಂದ್ರೆ ನೀನು ಅವಾಯ್ಡ್ ಮಾಡ್ಬೇಕಾಗಿರೋದು ಊಟ ಅಲ್ಲ, ಫೋಟೋ ತೆಕ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಕೋಬೇಕು, ಆಮೇಲೆ ಮಿರರ್ ನೋಡೋದನ್ನ ಅವಾಯ್ಡ್ ಮಾಡ್ಕೋಬೇಕು, ಅವಾಗ ನೀನ್ ದಪ್ಪ ಇರೋದೇ ಕಾಣೋದಿಲ್ಲ. ಓಹೋ, ಒಂದ್ ನಿಮಿಷ.
ಸರ್ ಆರ್ಡರ್ ಮಾಡಿದ್ದೆಲ್ಲ ಇದರಲ್ಲಿ ಇದೆ ಸರ್. ಓಕೆ ರೈಟ್ ಥ್ಯಾಂಕ್ ಯು. ಅಮ್ಮ ಬರ್ಗರ್ ತಿಂತ್ಯಾ, ಪಿಜ್ಜಾ ತಿಂತ್ಯಾ, ಸಾಕಾದಾ ಇದೆ ಮಾ ವಾಸನೆ ಗಮಗಮ ಅಂತ ಇದೆ. ಬೇಡಪ್ಪ. ಯಾಕೆ? ಅತ್ತೆಗೆ ಆಣೆ ಮಾಡಿದೀನಿ. ಏನಂತ ಆಣೆ ಮಾಡಿದ್ಯಾ? ಇವೆಲ್ಲ ತಿನ್ನಲ್ಲ ಅಂತನಾ? ನೀನು ಒಳ್ಳೆ ಸರಿ. ಆಹಾ ಬರ್ಗರು ಪಿಜ್ಜಾ ಸಕ್ಕದಾಯ ತಿಂತೇನಮ್ಮ. ಬೇಡಪ್ಪ, ನನ್ ಬ್ಯಾಲೆನ್ಸ್ ಡಯಟ್ ಮಾಡೋಣ ಅಂತಿದ್ದೀನಿ. ಹೇಗೋ ಮಾಡೋದು ಬ್ಯಾಲೆನ್ಸ್ ಡಯಟ್? ಅದನ್ನೇ ನಾನು ನಿಂಗೆ ಹೇಳ್ಕೊಡೋಣ ಅಂತಿದ್ದೆ. ಬಾಯಲ್ಲಿ ಕೂತ್ಕೋ ನೋಡು. ಇವಾಗ ಇದು ಪಿಜ್ಜಾ, ಇದು ಬರ್ಗರ್. ಆಕ್ಚುಲಿ ಪಿಜ್ಜಾಗಿಂತ ಈ ಬರ್ಗರ್ ಇವಾಗ ಭಾರ ಇದೆ, ಸೊ ಇದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಅದಕ್ಕೆ ಅವಾಗ ಇದನ್ನು ತಿನ್ಬೇಕು ನೋಡು. ಈ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟು ಇದು ಕೆಳಗೊಟ್ಟಾಯ್ತು, ಇದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಇದನ್ನು ತಿನ್ಬೇಕು. ಕೊಡಿಲಿ, ನಾನು ತಿಂತೀನಿ. ಅಜ್ಜಿ ಕೊಟ್ಟರೋ ಪ್ರಾಮಿಸ್ ಏನ್ ಕತೆ ಇವಾಗ? ಆ ಮುದ್ಕಿನ ಇದ್ರ ಬೆಲೆ ಅವಳಿಗೇನ್ ಗೊತ್ತು? ಅಜ್ಜಿ ಏನ್ ಹೇಳಿದೆ ನಾನು? ಯಾರು ಹಂಗೆಲ್ಲ ಪ್ರಾಮಿಸ್ ಉಳಿಸ್ಕೊಂತಾರ? ನ್ಯೂ ಇಯರ್ ರೆಸಲ್ಯೂಷನ್ ಇರೋದೇ ಮುರಿಯಕ್ಕೆ. ಒಂದ್ ವಿಕೆಟ್ ಡೌನ್ ಆಯ್ತು ಅಪ್ಪ, ಈಗ ನೆಕ್ಸ್ಟ್ ವಿಕೆಟ್ ನೋಡೋಣ. ಹೌದು, ಅಡಿಗೆ ಪಟ್ಟೆಯಲ್ಲಿ ಇವ್ನು ಬರೋವಾಗ್ಲೇ ಆಕಳಿಸ್ಕೊಂಬರ್ತಾನೆ. ಇವ್ನು ಮಲ್ಗಲ್ವಾ? ರೇ ಬಟ್ರೆ, ಏನ್ರಿ ನಿಮ್ಮ ಅವತಾರ ಮಕ್ಕಕ್ಕೆ ಸ್ಪ್ರೇ ಹೊಡ್ಕೊಂಡು? ಹೋಗಿ ಮರ್ರೆ, ನಮ್ಮ ಅಜ್ಜಿ ಹತ್ರ ಮಾತು ಕೊಟ್ಟ ಆಯ್ತಲ್ಲ, ಹೋಗ್ಲು ತಿಂದಿದ್ರೆ ಮಾಡೋದಿಲ್ಲ. ಸರಿ ಸರಿ ಬನ್ನಿ, ಆ ಸ್ಪ್ರೇ ಈ ಕಡೆ ಇಡಿ, ಎಲ್ಲಿ ಸ್ವಲ್ಪ ನಮ್ಗೆ ಮಸಾಜ್ ಮಾಡಿ ಬನ್ನಿ. ನೋಡಿ, ನಾನ್ ನಿಮ್ಗೆ ಏನ್ ಹೇಳೋದು, ಮನುಷ್ಯ ಬೇಕಾದ್ರೆ ಊಟ ಬಿಟ್ಟಿರ್ಬೋದು, ಆದ್ರೆ ನಿದ್ದೆ ಬಿಟ್ಟು ಯಾರ ಇರಕ್ಕಾಗತ್ತಾ? ನಿದ್ದೆ ಇಟ್ಟು ಬುದ್ಧಿಗೆ ಇಟ್ಟು ಅಂತ ಗಾದೆ ಮಾತಿರೋದು. ಮಲಗ್ಬಿಡ್ರಿ, ಒಂದ್ ಅರ್ಧ ಗಂಟೆ ಏನು ಆಗಲ್ಲ. ಅಜ್ಜಿಗೆ ಹೇಳೋಕಾಗ? ಅಜ್ಜಿಗ? ಹೇ, ನಾನ್ ಖಂಡಿತ ಹೇಳಲ್ಲಪ್ಪ, ನಾನೇ ನಿಮ್ ನೋಡ್ಕೊಂತೀನಿ. ಮಲ್ಕೊಳ್ಳಿ, ಜಮಾಯಿಸಿ, ಕಾಲ್ ಮೇಲೆ ಇಡಿ. ಅಜ್ಜೇ ಮಧ್ಯಾಹ್ನ ಮಲಗಲ್ಲ ಅಂದಿದ್ ಬಟ್ಟ ಅವನು ಮಲಗ್ಬಿಟ್ಟ. ಪ್ರಾಮಿಸ್ ಮುರ್ದಾಯ್ತು. ನಮ್ಮುಂದೆ ಡ್ಯಾಡಿ ಪಿಜಾಜಿ ಆಡಿ ಬಾಯನಕಂದ ಹಂಗಾಲ ತೊಳೆದೇನ. ಸೂಪರ್ ಆಗಿದೆ ಎಳ್ನೀರು. ಎಳ್ನೀರ? ಇಷ್ಟ ದಿನ ಬೀರಲ್ ಮಕ ತೊಳಿತಾ ಇದ್ದವನು ಈಗ ಎಳ್ನೀರಲ್ ಮಕ ತೊಳೆಯಂಗಾಗೋದ್ಯಾ? ಅಲ್ಲ, ಹುಲಿ ಎಲ್ಲರು ಹುಲ್ ತಿನ್ನುತ್ತಾ? ಹುಲಿ ಸಸ್ಯಹಾರಿ ಆಗ್ಬಿಟ್ಟಿದೆ, ಎಂತ ಈಗೋಸ್ಕರ? ಏನ್ ಸಸ್ಯಹಾರಿನೋ ಏನೋ, ಪಾಪ ನಿನಗೋಸ್ಕರ ಅನ್ಬಿಟ್ಟು ನಾನು ತರಿಸಿದ್ದೆ. ಏನೋ ತಗೊಂತೀಯ ಒಂಚೂರು? ಬೇಡಪ್ಪ. ಅಲ್ಲ, ನೀನಿಗೆ ತಂದಿರೋದ್ ಮತ್ತೆ? ಬೇಡ, ನೀನೇ ಕುಡ್ಕೋ. ನೋಡು, ದಿನಕ್ಕೆ 6-7 ಗ್ಲಾಸ್ ನೀರ್ ಕುಡಿಬೇಕು. ಸುಮ್ನೆ ನೀರ್ ಯಾರು ಕುಡಿಯಕ್ಕಾಗತ್ತಾ? ಅದೇ ಎಣ್ಣೆ ಇದ್ರೆ ನೀರ್ ಮಿಕ್ಸ್ ಮಾಡ್ಕೊಂಡ್ರೆ 6-7 ಗ್ಲಾಸ್ ಆರಾಮಾಗಿ ನೀರ್ ಕುಡಿಬೋದು. ಅದಕ್ಕೆ ಟ್ರೈ ಮಾಡ್ತೀಯ? 10 ಒತ್ತೆ ಅತ್ತ ತಾಯಿಗೆ ಮಾತು ಕೊಟ್ಟಿದ್ದೀನಿ, ನಾ ಮಾತ್ನ ಮೀರಲ್ಲ. ಏನು ಈ ವಿಕೆಟ್ ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಲ್ಲ? ಒಂದ್ ನಿಮಿಷ, ಇದೆಲ್ಲ ಇಟ್ಟಿರ್ತೀನಿ, ಒಂಚೂರು ಅಡುಗೆ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಅದು ಉಪ್ಪಿನಕಾಯಿ ಎಲ್ಲೋ ಇತ್ತು, ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಾಯಿಲಿ 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 ಕೊಡ. ಇನ್ನೊಂಚೂರು ಕೊಡೋಣ. ಅಲ್ಲ, ಮತ್ತೆ 10 ಒತ್ತು ಎತ್ತು ತಾಯಿ ಕೊಟ್ಟಂತ ಮಾತೇನಾಯ್ತು? ಆಳೆ ಮುದುಕಿಗೆ ಏನ್ ಗೊತ್ತೋ ಇದ್ರ ಮಹಿಮೆ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಜ್ಜಮ್ಮ ನೋಡ್ದ್ಯಾ, 2 ವಿಕೆಟ್ ಡೌನು, 1,00,000 ನನಗ್ ಕೊಡಕ್ ರೆಡಿ ಮಾಡ್ಕೋ. ನೆಕ್ಸ್ಟ್ ಐಟಮ್ ರೆಡಿ ಮಾಡ್ಕೊಳ್ಳೋಣ. ನನ್ನ ಪಕ್ಕದ ಮನೆ ಡವ್ ಮಾಡಿ ಮನೆ ಮಾದೇವಿ ಮೊಬೈಲ್ ಮುಟ್ಟಲ್ಲ ಅಂತ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ತಗೊಂಡಿದಾರ. ಬರ್ಲಿ, ಅವ್ರಿಗೆ ಮಾಡ್ತೀನಿ. ನಿನ್ ಲವ್ ಮಾಡ್ತೀನಿ, ನೀನ್ ಸಾಯೋದ್ ಬೇಡ, ಆದ್ರೆ ನನ್ ಜೊತೆ ನೀನೊಂದ್ ಸೆಲ್ಫಿ ತಗೋಬೇಕು. ಅಯ್ಯೋ, ಈಗ ನಾವು ಮೊಬೈಲ್ ಮುಟ್ಬಾರ್ದು. ಅಜ್ಜಿ ಏನ್ ಹೇಳಿದ್ಲು ಮರ್ತೋಯ್ತಾ? ಅಯ್ಯೋ ಆನಂದ, ನಾನು ಮೊಬೈಲ್ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನೋಡು, ನಿನಗೆ ನನ್ನ ಲವ್ ಮುಖ್ಯನಾ ಅಥವಾ ಅಜ್ಜಿಗೆ ಮಾಡಿರೋ ಪ್ರಾಮಿಸ್ ಮುಖ್ಯನಾ? ನಿನಗೆ ನಾನ್ ಬೇಕಾ ಅಜ್ಜಿ ಬೇಕಾ ಡಿಸೈಡ್ ಮಾಡ್ಕೋ. ನನಗೆ ನೀನೇ ಬೇಕು, ನೀನೇ
ಮನುಷ್ಯ ಸೋ ಮಚ್. ಅಯ್ಯೋ ಅಜ್ಜಿ ಮಾತೇನಾದ್ರೂ ಮೀರಿದ್ರೆ 1,00,000 ಹೋಗುತ್ತೆ. ನಾನ್ ನಿನಗೆ ಕೊಟ್ಟೆ ಅಂತ ಹೇಳಲ್ಲ, ನೀನು ತಗೊಂಡೆ ಅಂತ ಹೇಳ್ಬೇಡ. ಮೊಬೈಲ್ ತಗೊಂಡು ಸಿಂಕ್ ಆಗ್ಬಿಡು, ಓಕೆನಾ? ಹಂಗಾದ್ಲೇ ಓಕೆ. ಹಂಗಾರೆ ಮೊಬೈಲ್ ತಗೋ. ಅಜ್ಜಿ ಎಲ್ಲಾರು ಪ್ರಾಮಿಸ್ ಮುರಿದೋಯ್ತು, ಏನ್ ಮಾಡ್ತೀಯ ನೋಡಿ, ಇವಳು ಮೊಬೈಲ್ ಮುಟ್ಬಿಟ್ಲು. ಯಾರು ಬಂದ್ರಮ್ಮ ಡೌಕ್ ಹಚ್ಚಿ ಸಾಕು, ಅಜ್ಜಿ ಮುಂದೆ ಎಲ್ಲರೂ ಸಿಗಾಕೊಂಡಿದ್ದೀರಾ, ಬನ್ನಿ ಬನ್ನಿ ಬನ್ನಿ. ಹೊಸ ವರ್ಷದ ಉಡುಗೊರೆಯಲ್ಲಿ ಎಲ್ಲಾರು ಸೋತ್ ಹೋದ್ರಿ, ಬೇರೆಯವ್ರಿಗೋಸ್ಕರ ನಮ್ ಚಟ ಬಿಡ್ತೀನಿ ಅಂದ್ರೆ ಅದು ಉಳಿಸ್ಕೊಳಕ್ ಆಗಲ್ಲ. ನಿಮ್ಗಳಿಗೆ ಅನ್ನಿಸ್ಬೇಕು ನಮ್ ಚಟನ ನಾವೇ ಬಿಡ್ತೀವಿ ಅಂತ, ಅವತ್ತೇ ನಿಮ್ಗೆಲ್ಲ ಹೊಸ ವರ್ಷ ಆಗೋದು. ಸೂಪರ್ ಅಜ್ಜಿ, ಸೂಪರ್ ಆಗಿ ಹೇಳಿದೆ. ಅದು ಮಾತು ಅಂದ್ರೆ ಪ್ರತಿಯೊಬ್ಬರಿಗೂ ಯಾವತ್ತು ಮನಸಾರಿ ಅದು ಬರುತ್ತೋ ಅವತ್ತು ನಿಜವಾದ ಹೊಸ ವರ್ಷ. ಅದ್ರ ಬದಲು ಸುಮ್ನೆ ಜನವರಿ 1 ಬಂತು ಅಂತ ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತ ಏನಕ್ಕೆ ಸುಮ್ನೆ ಡೌಗಳು ಮಾಡ್ಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಾ ಇರೋದು. ಚೆನ್ನಾಯ್ತಲ್ಲ ಮೆಸೇಜು, ಬನ್ನಿ ಚಪಾಳೆ. ಸೊ ನಮ್ಮ ಡ್ರಾಮಾ ಜೂನಿಯರ್ಸ್ ಮಕ್ಕಳು ಮಾಡಿದಂತ ಈ ಒಂದು ಪುಟ್ಟ ಆಕ್ಟ್ ಇಂದ ಸಣ್ಣ ಈ ಮೆಸೇಜು ನಿಮ್ ಮನ್ಸಿಗೆ ತಗ್ಲಿ, ಹೊಸ ರೆಸೊಲ್ಯೂಷನ್ ನ ಮನಸಾರೆ ನೀವು ತಗೊಂಡ್ರೆ ಅಷ್ಟೇ ನಮ್ ಸಾರ್ಥಕತೆ. ಬನ್ನಿ ಚಪಾಳೆ. ಓಕೆ, ಕಿರಿಕ್ ಪಾರ್ಟಿ ಅಂತೂ ಬಂದಾಯ್ತು. ಅವ್ರು ಪ್ರಾಮಿಸ್ ಮಾಡ್ದಂಗೆ ಪಾಪ ಡೀಸೆಂಟ್ ಆಗಿ ಕೂತು ಆಯ್ತು. ಇನ್ನೆಂತಣ ನಮ್ಮ ಕಿಲಾಡಿಗಳ ಜಲಕ್ ಶುರು ಮಾಡೋಣ. ಲೆಟ್ಸ್ ವೆಲ್ಕಮ್ ಹುಬ್ಬಳ್ಳಿಯ ನಯನ, ಬೆಳಗಾಂನ ಸಂಜು, ಶಿವರಾಜ್ ಕೆಆರ್ ಪೇಟೆ ಮಂಡ್ಯ, ದಿವ್ಯಾ ಮುಡುಗರೆ, ಲೋಕೇಶ್ ತುಮಕೂರ್. ಬರ್ಲಿ ಜೋಳ ಚಬಾಳೆ. ನಮಸ್ತೆ ರಕ್ಷಿತಾ ಮೇಡಮ್. ನಮಸ್ತೆ ಜಗೇಶ್ ಸರ್. ನಮಸ್ತೆ ಭಟ್ರೆ, ಚೆನ್ನಾಗಿದ್ದೀರಾ? ನಾನು ಸುಸಂಸ್ಕೃತ ಶಾರದೆ. ಎಷ್ಟು ಸುಸಂಸ್ಕೃತ ಅಂತಂದ್ರೆ ಸಂಸ್ಕೃತನೂ ಯಾರಿಗೂ ಅರ್ಥ ಆಗಲ್ಲ, ನಾನು ಅಷ್ಟೇ ಯಾರಿಗೂ ಅರ್ಥ ಆಗಲ್ಲ. ನನಗೆ ಚಿನ್ನದಂತ ಒಬ್ಬ ಗಂಡ, ಬಂಗಾರದಂತ ಸಂಸಾರ ಇದೆ. ಆದ್ರೆ ಏನ್ ಮಾಡ್ಲಿ, ಯಾವ ಹೆಣ್ಣಿಗೂ ಇರಬಾರ್ದಂತ ಒಂದ್ ದೊಡ್ಡ ಕಾಯಿಲೆ ನನಗಿದೆ. ಅಯ್ಯೋ ಮಾದೇಶ್ವರ, ಆತರ ಕಾಯಿಲೆ ಅಲ್ಲ. ರಕ್ಷಿತಾ ಮೇಡಮ್, ನೀವು ಕೆಲವೊಂದ್ ಕಡೆ ಈ ಹಾವು ಹೆಣ್ಣಾಗದ್ ನೋಡಿರ್ತೀರಾ, ಈ ಗಂಡು ಹೆಣ್ಣಾಗದ್ ನೋಡಿರ್ತೀರಾ, ಈ ಹೆಣ್ಣು ಗಂಡಾಗೋದು ನೋಡಿರ್ತೀರಾ. ಆದ್ರೆ ನಾನು ಅಯ್ಯಯ್ಯೋ ಈ ತರ ಚಿಕ್ಕಳಾಗ್ಬಿಡ್ತೀನಿ. ಬುದ್ಧಿ ಮಾತ್ರ ದೊಡ್ಡವ್ರದು. ಈ ವಿಚಾರ ನನ್ನ ಗಂಡಂಗ್ ಗೊತ್ತಾದ್ರೆ ಅಷ್ಟೇ, ನನ್ನ ಗಂಡಂಗ್ ಗೊತ್ತಾಗದ ತರ ಮ್ಯಾನೇಜ್ ಮಾಡ್ಬೇಕು. ಅಯ್ಯೋ ಬೈಕ್ ಸೌಂಡ್ ಕೇಳ್ತಾ ಇದೆ, ಎಲ್ಲಿ ನನ್ನ ಗಂಡ ಬಂದ್ರು ಅನ್ಸುತ್ತೆ. ಮಂಡ್ಯದಿಂದ ಓಡಿ ಬಂದೆ ಕಳ್ಳುಗಳಿಂದ, ನೀ ಹೆಣ್ಣೈತು ದೂರ ಇರಿ ಸ್ವಲ್ಪ ನನ್ನಿಂದ. ನಮಸ್ಕಾರ, ನನ್ನ ಹೆಸರು ರಾಮಣ್ಣ, ಉರ್ಫ್ ಮರ್ಯಾದೆ ರಾಮಣ್ಣ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಹಂಗೆ ಪ್ರಿನ್ಸಿಪಲ್ ಇಟ್ಕೊಂಡು ಜೀವನ ಮಾಡ್ತೀರ ನಾನು. ಅಯ್ಯೋ ಈ ಧೂಳು, ಈ ಟ್ರಾಫಿಕ್ಕು. ರೀ ಈ ಕೆಲಸ ಮುಗಿಸ್ಕೊಂಬಂದ್ರ ಎಷ್ಟು ಸುಸ್ತಾದಂಗ್ ಕಾಣ್ತೀರಿ. ಹ್ಞೂ ಕಣೆ. ರೀ ನಿಮ್ಗೋಸ್ಕರ ಏನಾದ್ರು ತಿಂಡಿ ಮಾಡ್ಲಾ? ಬೇಡ ಬಿಡಿ, ನಿಮ್ ಮುಖ ನೋಡೋದಲ್ಲ ಸುಸ್ತೆಲ್ಲ ಉಂಟು. ನೀವು ಹೋಗ್ರಿ, ನೀವು ಪರವಾಗಿಲ್ಲ, ಆದ್ರೂ ನಿಮ್ಗೇನ್ ತಿಂಡಿ ಬೇಕು ಹೇಳಿ ಅದನ್ನ ಮಾಡ್ತೀನಿ. ನಿಮ್ಗೇನ್ ಇಷ್ಟ ಅದೇ ಮಾಡು. ಪರವಾಗಿಲ್ಲ ರೀ, ನಿಮ್ಗೇನ್ ಬೇಕು ಅದನ್ನೇ ಮಾಡ್ತೀನಿ ಹೇಳಿ. ನಿಮ್ಗೇನ್ ಇಷ್ಟ ಅದೇ ಮಾಡು ಅಂದೆ ಅಲ್ವಾ? ನೀವು ಹೇಳ್ತೀವಪ್ಪ. ಆಯ್ತು, ನಿಂಗೆ ಕೇಳ್ತಿದ್ಯಲ್ವಾ, ಅದಕ್ಕಾದ್ರೂ ಹೇಳ್ತೀನಿ, ಇಡ್ಲಿ ಮಾಡ್ಬಿಡು. ಇಡ್ಲಿನ? ಅಯ್ಯೋ ನಿನ್ನೆ ತಾನೆ ಮಾಡಿದ್ನಲ್ಲ ಬಂಗಾರ. ದೋಸೆ ಮಾಡು ಬಂಗಾರ. ದೋಸೆ ಮಾಡಕ್ ಹಿಟ್ಟಿಲ್ವಲ್ಲ ಬಂಗಾರ. ಉಪ್ಪಿಟ್ಟು ಮಾಡು. ಉಪ್ಪಿಟ್ಟು ತಿಂದ್ರೆ ಬೆಳತನ ನೀರ್ ಕುರಿಬೇಕು ಅನ್ಸುತ್ತೆ ಬಂಗಾರ. ರೈಸ್ ಬಾತ್ ಮಾಡು. ರೈಸ್ ಬಾತ್ ಮಾಡಕ್ಕೆ ತರ್ಕುರಿ ಬೇಕಲ್ಲ ಬಂಗಾರ. ಸರಿ ನಿಂಗೆ ಏನ್ ಇಷ್ಟನೋ ಅದೇ ಮಾಡು. ಪರವಾಗಿಲ್ಲ, ನಿಂಗೆ ಏನ್ ಇಷ್ಟನೋ ಅದನ್ನ ಹೇಳು. ತಗೋದು ಮಾಡ್ಕೊಂಡು ಬರ್ತೀನಿ. ಹೋಗಿ ಹೋಗಿ ನಿನ್. ಏನ್ ಹೋಗಿ ಹೋಗಿ ನಿನ್, ಅದೇನ್ ಹೇಳ್ತಿರೋ ಪೂರ್ತಿ ಹೇಳ್ಬಿಟ್ಟು ಹೋಗಿ. ಓ ಕಾಫಿ ತಗೋ ಬಂದು. ಕಾಫಿನ ರೀ ಅದು? ಆಲಿಲ್ಲ ಅಂದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ. ಅದಲ್ಲ ರೀ, ಮತ್ತೆ ನಿಮ್ಗೊಂದ್ ವಿಷಯ
ಕಾಪಿ ತಗೋ ಬರೋಗು. ಸರಿ ರೀ, ಒಂದ್ ವಿಷಯ ಬಿಟ್ರಂಗೆ ತಲೆ ಮೇಲೆ ಹತ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಹೆಂಗಸರು. ಇದೆಲ್ಲ ಬರೀ ಸೌಂಡ್ ಬರ್ತೈತೆ, ವಿಜುವಲ್ ಕಾಣಿಸ್ತಾ ಇಲ್ಲ. ಈ ಕಡೆ ನೋಡಿ, ಇಮೇಜ್ ಕಾಣಿಸುತ್ತೆ ಈ ಕಡೆ. ಆರು ಬಂಗಾರ ನೀನು ಪಕ್ಕದ ಮನೆ ಪಾಪನ ಇಲ್ಲಕಮ್ಮ ಬಂದೆ ನೀನು. ನನ್ನ ಹೆಂಡತಿ ಮನೇಲಿಲ್ಲ, ನನ್ನ ಹೆಂಡತಿ ಈಗ ಅವಳೆ ಇಲ್ದಲ್ಲಿ ಹೋದಾಗ ಹೇಳ್ತೀನಿ ನಿಮ್ಮ ಅಮ್ಮನ ಕರ್ಕೊಂಡ್ ಬರುವಂತೆ. ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ತರ ಇರ್ಬೇಕು. ನನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಇಷ್ಟು ಉದ್ದ ಇಲ್ಲ, ಎಷ್ಟು ಮಾತಾಡ್ತೀಯ ನೀನು? ಒಂದ್ ನಿಮಿಷ ಬನ್ನಿ. ನೋಡ್ತಾರ ಕಣ್ಣು ಮೋಸ ಮಾಡ್ಬೋದು, ಆದ್ರೆ ಒದೆ ತಿಂದ್ರೆ ಕೆನ್ನೆ ಮೋಸ ಮಾಡಲ್ಲ. ನನಗೊಂದ್ ರೋಗ ಇದೀರಿ. ಏನೇದು ದೊಡ್ಡ ರೋಗ? ಅದು ನಾನು ಅವಾಗ ಅವಾಗ ಚಿಕ್ಕವಳಾಗ್ತೀನಿ. ಅಯ್ಯೋ ಅದ್ ಎಲ್ರಿಗೂ ಗೊತ್ತಿರೋದೆ ಬಿಡು, ಬರೀ ಬುದ್ಧಿ ಮಾತ್ರ ಬೆಳೆದೈತೆ ಅಂತ ಅನ್ಕೊಂಡಿದ್ದು, ಮೈ ಬೆಳೆದೈತೆ. ಈ ರಾಮಣ್ಣ ಹೋಗಿ ಹೋಗಿ ಇವಳು ಕಟ್ಕೊಬಿಟ್ಟು ಅಳ್ಳಕ್ ಬಿದ್ದುಬಿಟ್ಟ ಅಂತ ಬಾಯಿ ಬಂದಂಗ್ ಮಾತಾಡ್ತಾರೆ. ಕಟ್ಕೊಂಡಿದ್ಕೆ ನಾನು ಅನ್ಭವಿಸ್ತಾ ಇದೀನಿ. ಬುಟ್ರೆ ಶರಪಂಜರ ರೇಂಜಿಗೆ ಹೋಗಂಗ ಅವಳಲ್ಲಪ್ಪ. ಏ ಇವಳೆ ಏನು ಅಂದ್ರೆ ನೀವು ನನ್ನ ಕರೆದ್ರೇನು? ಇಲ್ಲ ಬಾಯಿ ಬಡ್ಕಂಡೆ ಕಡೆ ಹೋಗಿ ಕಾಪಿ ತಗೋ ಬಾ. ರೀ ಕಾಪಿ ಇಲ್ಲ ಇದೆಯಲ್ರಿ, ತಣ್ಣಗಾಗೈತೆ ಬಿಸಿಗಿರ ತಗೋ ಬರೋಗೆ. ಆಯ್ತು ರೀ. ಏನ್ ಹೇಳೆ? ಕಾಫಿ ತಗೊಳ್ರಿ. ಯಾಕೆ ಅಷ್ಟೊಂದು ನಡುಗ್ತಾ ಇದೀಯಾ? ರೀ ಮತ್ತೆ ಈ ವಿಷಯನ ನೀವ್ ಯಾರಿಗೂ ಹೇಳಲ್ಲ ತಾನೆ? ಅಯ್ಯೋ ನನ್ ಬಂಗಾರ ನೋಡು, ಗಂಡ ಹೆಂಡತಿ ಅಂತಂದ್ರೆ ಜೋಡೆತ್ತಿದ್ದಂಗೆ, ಅವೆರಡು ನೀಟಾಗಿ ಓಡಿಸ್ಕೋದ್ರೆ ಆ ಸೋಮಸಾರ ಅನ್ನ ಗಾಡಿ ನೀಟಾಗಿ ಹೋಗೋದು. ಅರ್ಥ ಆಯ್ತಾ? ನಿನ್ ನಾಣೆ ನಾನು ಯಾರಿಗೂ ಹೇಳಲ್ಲ, ನೀನು ಅಷ್ಟೇ ಯಾರಿಗೂ ಹೇಳ್ದಂಗೆ ಮೇಂಟೈನ್ ಮಾಡು. ಹೇಳಲ್ಲ ಹೋಗು. ಸೋಪು ಶಾಂಪು ಶರ್ಟು ಪ್ಯಾಂಟು ನಾವು ಯಾವ್ದು ಹಾಕೋದಿಲ್ಲ, ನೀನು ಕೇಳೋಕ್ಕೂ ಬರ್ಬೇಡ, ನಾವು ತಗೊಳ್ಳೋದು ಇಲ್ಲ. ಮರ್ಯಾದಿಲ್ ಹೇಳ್ತೀನಿ ಹೋಯ್ತಾರೋ ಇಲ್ಲಾರ ಗೌರವವಾಗಿ ಹೇಳ್ತಿಂತ್ಯ. ಜನಗಣತಿ ಮಾಡೋ ಸರ್ವೇರ್ ಸರ್, ಬಟ್ಟು ಇದು ನಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್ ಸರ್ ಇದು. ಸರಿ ಅಂದಂಗೆ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾನು ನನ್ನ ಹೆಂಡತಿ. ಬೇರೆ ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲೋಗವ್ರೆ? ಇದ್ರು ಇಲ್ಲ ಈಗ. ಅಯ್ಯೋ ಸರಿ. ಮಕ್ಕಳು? ಮಕ್ಕಳು ಇಲ್ಲ. ಯಾಕೆ ಡಾಕ್ಟರ್ ಹತ್ರ ತೋರಿಸಿಲ್ವಾ? ತೋರಿಸ್ದೆ ಅಂದ್ರು. ಏನಿಲ್ಲ ಸರ್, ಮಕ್ಕಳಿದ್ರೆ ಗೌರ್ಮೆಂಟ್ ಇಂದ ಒಂದು 25,000 ರೂಪಾಯಿ ಧನ ಅದನ್ ಯೋಜನೆ ಸಿಕ್ತಿತ್ತು. ನೀವು 25,000 ರೂಪಾಯಿ ಕೊಡ್ತಿರತ್ತ ನಾವು ಮಕ್ಕಳು ಮಾಡ್ಕೋಬೇಕಾ? 1,00,000 / 2,00,000 ಆಗ್ಲಿ, ಆಮೇಲೆ ಟ್ರೈ ಮಾಡ್ತೀವಿ. ಕಾಫಿ ತಗೊಳ್ಳಿ, ಬಿಸಿ ಆಗಿದೆ. ನೀವ್ ಬಹಳ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಸರ್. ನೀವು ಹೌದು ಸರ್, ಮಕ್ಕಳೇ ಇಲ್ಲ ಅಂದ್ರೆ ಮತ್ತೆ ಇದೇನ್ ಸರ್? ಜನಗಣತಿ ಮಾಡಕ್ ಬಂದ ಸರ್ವೇಯರ್. ಸರ್ ನಮಸ್ಕಾರ. ನಿಮ್ದೇನ ಸರ್ ಮಗು? ಇಲ್ಲ ಪಕ್ಕದ ಮನೆ ಮಗು, ಆಟ ಆಡ್ಕೊಳಕ್ ಬಂದೈತೆ ಅಲ್ವ ನಮ್ಮ. ಅಯ್ಯೋ ಹೌದಾ ಸರ್, ಏನ್ ಮುದ್ದಾಗಿದೆ ಸರ್, ನೋಡ್ತಾ ಇದ್ರಂಗೆ ಕಚ್ಕೊಂಡ್ ತಿನ್ಬಿಡ್ಬೇಕು ಅನ್ಸಿದೆ. ಸರ್ ನನ್ ತುಂಬಾ ಇಷ್ಟ ಆಗೈತೆ ಸರ್, ಕಷ್ಟ ಆಯ್ತು ಸರ್.
ಏನ್ ಸರ್ ನೀವು ಬುದ್ಧಿ ಇಲ್ಲ ಸರ್, ಆ ಮಗುನ ಹಂಗ ತಳದ್ ನೀವು. ಏ ಬಾಕಂದ ಬಾಚಿನ, ಅಯ್ಯೋ ಹೋಗ್ತೀನ ಬಾಮ. ಏನ್ ಬಗರ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೋ ಸ್ವೀಟ್ ಮಾ ನೀನು. ಅಯ್ಯೋ ಇದ್ರ ಕಣ್ಣು ನೋಡಿ, ಅಯ್ಯಪ್ಪಾ ನಿನ್ನ ಕೆನ್ನೆ ಒಳ್ಳೆ ಸೊಂಚಿದ್ದಂಗ ಐತೆ, ತುಟಿ ತೊಂದೆ ಹಣ್ಣಿದ್ದಂಗೈತೆ. ನೀವು ಅಷ್ಟೇ, ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಾಯಿ, ನಿಮ್ಮ ಗಲ್ಲ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾವ್ ಒಂದ್ ಮುದ್ದು ಕೊಡ್ಲಾ. ಅವ್ನ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿಲ್ಲ, ನೀನ್ ಒಳಗಡೆ ಹೋಗಿ. ನೀವು ಒಳಗೆ ಬನ್ನಿ, ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ರು ಅಂತ ಚೆಕ್ ಮಾಡ್ಬೇಕು. ಸರ್ ನೀವು ಆಧಾರ್ ಕಾರ್ಡ್ ಕೊಟ್ಟರೆ ನಾನು ಎಂಟ್ರಿ ಮಾಡ್ಕೊಂಡ್ಬಿಡ್ತೀನಿ ಸರ್. ಹೋಯ್ತಿ ಅವಾಗ? ಹೌದ್ ಸರ್. ಆಧಾರ್ ಕಾರ್ಡು ಅಲ್ಲಿ, ಆಧಾರ್ ಕಾರ್ಡು ಎಲ್ಲ ಇಟ್ಟಿದ್ನಲ್ಲ. ನಿಮ್ದು ಇನ್ನೂ ಕೆಲಸ ಮುಗಿಲಿಲ್ಲ ಅನ್ನಿ. ಎಲ್ ಮೇಡಮ್, ನೀವು ಆಧಾರ್ ಕಾರ್ಡ್ ಕೊಟ್ಟರೆ ಎಂಟ್ರಿ ಮಾಡ್ಕೊತಿದ್ದೆ ಅಂದಂಗೆ. ಇವ್ರ್ಯಾರು? ನಾನು ಹೆಂಡ್ತಿ ನಿನ್ ಕೆಲಸ ಆಯ್ತಲ್ಲ. ಏ ಸರ್, ಒಂದ್ಸತಿ ಆ ಮಗು ನೋಡ್ಕೊಂಡು ಹೋಗ್ಬೋದಿತ್ತು ಸರ್. ಮೇಡಮ್ ನೀವಾದ್ರೂ ಹೇಳಿ ಒಂದ್ಸತಿ. ಅಯ್ಯೋ ಅದೇ ನಾನೇನ್ ಹೇಳೋದಿದೆ, ಪರವಾಗಿಲ್ಲ ಬಿಡಿ. ಅವ್ರ ಯಾಕೆ, ನಾನೇ ಹೇಳ್ತೀನಿ. ನಿಮ್ ಮೂಗು, ನಿಮ್ ಕಣ್ಣು, ನಿಮ್ ಬಾಯಿ, ಆ ಮಗು ಇವರು ಒಂದೇ ತರ. ಏನ್ರಿ ಹುಡುತ್ತಿದ್ದೀರಾ? ಚಪ್ಪಲಿ ನನಗೆ ಮಳ್ಳಿ ಮಳ್ಳಿ ತರ ಆಡ್ತೀಯ ಮಳ್ಳಿ ಅಂತ. ಮಳ್ಳಿ ನಾಟಕ ನಾಟಕ ಆಡ್ತಾಳೆ ಮಾತ್ರ. ಇನ್ನೊಂದು ಹೇಳ್ಬೇಕಿತ್ತಲ್ಲ, ಹೇಳು. ಬೇಡ ಬಿಡೆ, ನಾನು ನಿನ್ನ ಜಗಳಾಡಿದ್ರೆ ನೋಡಿ ಎಷ್ಟು ಜನ ಮಜಾ ತಗೋತಾವ್ರೆ. ಹೌದು ರೀ ಬೇಡ, ಅದಕ್ಕೆ ನಾವಿಬ್ರು ಜಗಳಾಡೋದು ಬೇಡ. ಖುಷಿಯಾಗಿ ಒಂದಾಗಿರೋಣ ಆಯ್ತಾ? ಆಯ್ತು. ನಂದೇ ತಪ್ಪಾಯ್ತು, ಸಾರಿ. ಇಲ್ಲ ರೀ ನಂದೇ ತಪ್ಪು. ಇಲ್ಲ ಬಂಗಾರ, ನಂದೇ ತಪ್ಪು, ಸಾರಿ. ಇಲ್ಲ ರೀ ನಂದೇ ತಪ್ಪು. ಹ್ಞೂ ನಿಂದೇ ತಪ್ಪು. ಇಲ್ಲ ಇಲ್ಲ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಚಿನ್ನ ಅದಂಗಡಿ, ನನ್ ಬಂಗಾರ, ಸೇಮ್ಟಿಯು, ನನ್ ಮುದ್ದು, ಕುತ್ಕೋಬೋಲಿ ಕಾಪಿ ಕುಡಿಯೋ. ಸರಿ ಆಯ್ತು. ಅಪ್ಪ ಸುತ್ತಿ ಸುತ್ತಿ ಸಾಕಾಯ್ತು, ಈ ಅಡ್ರೆಸ್ ಮಾತ್ರ ಸಿಗ್ಲಿಲ್ಲ. ಈ ಮನೆಯವ್ರ ಹತ್ರ ಕೇಳಿದ್ರೆ ಯಾರಪ್ಪ? ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಮಧುರಮಯ. ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮದ ಮಧುರಮಯ, ಕುಸುಮಮಯ, ಭ್ರಮರಮಯ, ಹಿರಣನ ಹಿರಣನ ಹೃದಯದ ರಾಮು. ಹೇಗಿದೆ ರಾಮು, ನೀನು ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ನಿನ್ನನ್ನು ನೋಡದೆ ಹೇಗಿರ್ತಾನೆ ಈ ರಾಮು ಹೇಳು.
ರಾಮು, ಏನಿದು ಇಷ್ಟು ಸೊರ್ಗೋಗಿದ್ಯಾ? ರಮ್ಮು ಜೊತೆಲಿ ಇಲ್ವಲ್ಲ. ಸೋ ಸ್ವೀಟ್. ಮತ್ತೆ ನೀನ್ ಹೆಂಡತಿ? ನನಗೆ ಇನ್ನೂ ಮದುವೆ ಆಗಿಲ್ಲ. ನನ್ನ ಜೀವನದಲ್ಲಿ ಬಂದ ಮೊದಲನೇ ಹೆಣ್ಣು ನೀನೆ, ಕೊನೆ ಹೆಣ್ಣು ನೀನೆ. ಮರ್ತ್ಬಿಟ್ಟಿಯಾ? ಮರ್ಯಾದ ರಾಮು, ಯಾವಾಗ್ಲೂ ಸದಾ ನೀನ್ ಇರೋನು, ನಿನ್ನ ಮರೆಯಕ್ಕಾಗುತ್ತಾ? ರಾಮು, ನಿಂಗ್ ನೆನ್ಪಿದ ಆ ನಂದಿ ಬೆಟ್ಟದಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ, ಚಿಕ್ಕಮಂಗ್ಳೂರ್ ಬೆಟ್ಟದಲ್ಲಿ ನಾನು ನೀನು ಕೈ ಕೈ ಇಟ್ಕೊಂಡು? ಎಲ್ಲ ನೆನ್ಪಿದೆ ನಿಂಗೆ ಕಳ್ಳಿ. ಅರೆ ಯಾರ್ದು ಮಗು ಇಷ್ಟು ಕ್ಯೂಟ್ ಆಗಿದೆ? ಏನೋ ಮಗು ಅಂತ ಪಾಪ ಹೋಗ್ಲಿ ಅಂತ ಬಿಟ್ರೆ ತಲೆ ಮೇಲೆ ಕುತ್ಕೊಂಡು ಮಾತಾಡ್ತೀಯಾ? ಹೋಗ್ ಒಳಗೆ. ನನ್ನ ಗಂಡಗ ಒಳತಿರಿಗೆ ಮಾತಾಡ್ತೀಯಾ? ಒಳಗೆ ಹೋಗ್ಬಿಟ್ಟು ಬರ್ತೀನಿ ತಡ್ರಿ. ಏ ಹೋಗೆ, ಏನು ಮಾಡೋಕ್ಕಾಗಲ್ಲ. ಏನಿದೆಲ್ಲ ರಾಮು? ಅಯ್ಯೋ, ಅದು ಪಕ್ಕದ ಮನೆ ಪಾಪ ಅಲ್ವಾ, ಡ್ರಾಮಾ ಜೂನಿಯರ್ಸಿಗೆ ಸೆಲೆಕ್ಟ್ ಆಗಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ತೈತೆ. ನೀನು ಇನ್ಯಾವಾಗ ಬರ್ತೀವಿ ಅಂತ ಕಾಯ್ತದೆ? ಎಷ್ಟು ವರ್ಷ ಆಯಿತು ನಿನ್ನನ್ನು ನೋಡಿ. ನಾನು ಬರೀ ಬೆಟ್ಟ ಪಾರ್ಕು ಅಂತಲೇ ಹೇಳ್ತಾ ಇರ್ತೀಯ, ಇನ್ನೇನು ಹೇಳಲ್ಲ ನೀನು. ನೀವು ಇವಳು ಕರ್ನಾಟಕದಲ್ಲಿ ಯಾವ ಬೆಟ್ಟನೂ ಬಿಟ್ಟಿಲ್ವಾ? ಎಲ್ಲ ಸುತ್ತಾಡ್ಬಿಟ್ಟಿದೀರಾ? ಅಯ್ಯೋ ನಿನ್ನ ಲೇ, ನಿನಗೇನು ಇದನ್ನೆಲ್ಲ ಕೆಳಗೆ ನೀನ್ ಯಾವಳೆ? ನೀನ್ ಇಷ್ಟೊತ್ತರ್ಗೂ ಕೈ ಹಿಡ್ಕೊಂಡು ಕುಣಿತಿದ್ದಲ್ಲ ಅವ್ನ ಹೆಂಡತಿ. ಹಾಳ್ಮಾಡಕ್ಕೆಲ್ಲ ಫಸ್ಟ್ ನನ್ ಗಂಡನ್ ತಗೋಬೇಕು ಚಾರ್ಜ್ ನ. ಎಲ್ಲೋಗವ್ನು ಅವನು? ಅವ್ನ ಮಕ ಮುಚ್ಚ ಬೆಟ್ಟ ಸುತ್ತವಳಂತೆ, ಗುಡ್ಡ ಸುತ್ತವಳಂತೆ, ರಾಮ ಅಂತೆ, ರಮ್ಮು ಅಂತೆ ಅವ್ನ ಮಕ ಮುಚ್ಚ. ಓಯ್ಯಪ್ಪ, ಮಳೆ ಬಂದು ನಿಂತಂಗಾಯ್ತು. ನಿಲ್ಸಿದ್ರೆ ಅವ್ರು ಚಪ್ಪಾಳೆ ಹೊಡೆಯಲು ಶುರು ಮಾಡ್ತಾರೆ. ಹೊಡಿರಿ ಚಪ್ಪಾಳೆ. ನಿಜ ಹೇಳ್ಬೇಕಂದ್ರೆ ಈ ಕಿರಿಕ್ ಹೆಂಗಿತ್ತು ಅಂತ ಆ ಕಿರಿಕ್ ಪಾರ್ಟಿ ಹತ್ರ ಎಲ್ಲ ಕೇಳ್ತೀನಿ. ಅದಕ್ ಮುಂಚೆ ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಇದ್ರಲ್ಲಿ ತುಂಬಾ ನನಗೆ ಮಜಾ ಕೊಟ್ಟಿದ್ದೇನು ಅಂದ್ರೆ, ಇಷ್ಟುದ್ದ ಇರೋ ಹೆಂಡತಿ ಇಷ್ಟುದ್ದ ಆಗ್ಬಿಡೋದು. ಈ ಕಾನ್ಸೆಪ್ಟ್ ತುಂಬಾ ನಾವೆಲ್ಟಿ ಆಗಿದೆ, ತುಂಬಾ ಇಷ್ಟ ಆಯ್ತು. ಟೋಟಲ್ ಆಗಿ ಒಂದು ಗಂಡ ಹೆಂಡತಿ ಮತ್ತೆ ಅವರು ಒಂದು ಕಿರಿಕು, ಇದನ್ನ ಹೇಳಿದ್ದು ಶೈಲಿ ಚೆನ್ನಾಗಿತ್ತು ನಂಗೆ ತುಂಬಾ. ನನಗೆಲ್ಲ ಹಾಡು ಬಂದಾಗ ಇವಳದು ಮುತ್ತಿ ಮೇಲೆ ಇಟ್ ಮೇಲೆ ನೀವೇ ಕಟ್ಟಿದ ಬರ್ತಾ ಇದೀವಿ. ರಾಣಿ ಮಹಾರಾಣಿ ಸಾಂಗ್ ಅಲ್ಲ ಅಣ್ಣ ಅದು. ಅದ್ರಲ್ಲಿ ನೀವೊಂದು ಎಫೆಕ್ಟ್ ಕೊಟ್ಟಿದ್ದೀರಾ. ಆಕ್ಚುಲಿ ಮಹಾರಾಣಿ ಬಂದ್ಬಿಟ್ಟು ಮಾಲಶಿ ಮೇಡಮ್ ಎಕ್ಸ್ಚೇಂಜ್ ಆಗಿರ್ತಾರಲ್ಲ, ಚೌಟಿಲೆಲ್ಲ ಹೊಡಿಬೇಕಾದ್ರೆ ನೀವು ಆ ನೆಲ ಸರ್ಸೋದಕ್ಕೆಲ್ಲ ಒಂದು ಎಫೆಕ್ಟ್. ಅದೆಲ್ಲ ಎಫೆಕ್ಟ್ ಅಲ್ಲ, ಆಕ್ಚುಲಿ ಫುಲ್ ರೈಸ್ ಆಗ್ಬಿಟ್ಟಿದ್ದೆ ನಾನು. ನೀವು ವಿಷಯ ಗೊತ್ತಿಲ್ಲ, ಭಿಕ್ಷೆ ಎತ್ಕೊಂಡಿದ್ಬಿಡ್ತೀನಿ ನಾನು ಹೆಣ್ಮಕ್ಳ ಹತ್ರ ಮಡ್ಸ್ಕೊಂಡ ಪಾತ್ರ ಮಾಡಲ್ಲ, ಅದು ಎಲ್ರಿಗೂ ಗೊತ್ತು ಇಡೀ ಇಂಡಸ್ಟ್ರಿನಲ್ಲಿ. ಪರ್ಪಸ್ ಆಗಿ ತಗಲಾಕುದ್ರು, ಅದನ್ನ ತಗಲಾಕ್ಬಿಟ್ಟು ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ. ನಾನು ಏನೋ ಅಂತ ಅನ್ಕೊಂಡ್ರೆ ಸರ್ ಅದೇ ಇದೆ ಅಂತ ಫುಲ್ಲು ರೈಸ್ ಆಗ್ಬಿಟ್ಟೆ ಅವನು ಡ್ಯಾನ್ಸ್ ಮಾಸ್ಟರ್ಗೆ ಸತೀಶ್ ಅಂತ. ಯಾಗ್ರು ಸೋದ್ಬಿಡ್ತೀನಿ, ಏನಾದ್ರು ಹೆಂಗಸ್ರ ಕೈಲಿ ಬಡಿಸೋದು ಏನು ತಿಳ್ಕೊಬಿಟ್ಟಿದ್ದೇನೆ. ವಾಟ್ ಯು ಥಿಂಕ್ ಯುವರ್ ಸೆಲ್ಫ್, ಆಟ್ ಬೂಟ್ ಅಂತ ಫುಲ್ ರೈಸ್ ಆಗಿ ಅದು ಸೆಟ್ಟಲ್ಲೆಲ್ಲ ತುಂಬ ದೊಡ್ಡ ಡಿಸ್ಕಷನ್ ಆಯ್ತು. ಅದೇ ಕಾಮಿಡಿ ಮಿಕ್ಸ್ ಮಾಡಿದ್ದ ಅಣ್ಣ ಸಾಂಗಲ್ಲಿ. ಅದಾದ್ಮೇಲೆ ಮಾತ್ರ ಫಸ್ಟೇ ಆಗಿದ್ರೆ ಮನೆಗೆ ಹೋಗಪ್ಪ ಅಂದಿರೋನೇನೋ ಬಂದ್ಬಿಡ್ತಾ ಇದ್ದೆ ನಾನು.
ಸ್ವಲ್ಪ ಕಾಲ್ಬಾಗ ಆಗ್ಬಿಟ್ಟಿತ್ತಲ್ಲ, ಹಂಗಾಗಿ ಸಹಿಸ್ಕೊಂಡು ಸರಿ ಏನ್ ಮಾಡ್ತೀಯ ಮಾಡ್ಕೊ ಸಾಯಪ್ಪ ಅಂತ. ಅವಾಗ ನಾವು ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾರಲ್ಲ ಮಾಡಿ ಅದನ್ನ ಚೇಂಜ್ ಓವರ್ ಮಾಡಿಕೊಂಡು ನಾನು ಅದನ್ನ ಬ್ಯಾಲೆನ್ಸ್ ಮಾಡಿದ್ದೆ. ಒಟ್ಟು ಕಿರಿಕ್ ಅವಾಗ ಆಗಿತ್ತು. ಹೌದು, ಅವಾಗಲೇ ನಾವು ಕಿರಿಕ್ ಪಾರ್ಟಿಗಳು. ಸೂಪರ್ ಸೂಪರ್, ಓಕೆ. ನಾ ಮೇಡಮ್ ಹತ್ರ ಬರ್ತೀನಿ ಈಗ. ಶಿವರಾಜ್ ಮತ್ತು ನಯನ ಹತ್ರ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಯೂಶುವಲ್ ಆಗಿ. ಬೋತ್ ಆಫ್ ದೆಮ್ ಆರ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಟು. ಅದು ಪಕ್ಕಕ್ಕಿಟ್ರೆ ಟುಡೇಸ್ ರೈಟಿಂಗ್ ವಾಸ್ ವೀಕ್ ಅನಿಸ್ತು ನನಗೆ. ಎಲ್ಲಿ ಒಂಚೂರು ಎತ್ತಿತ್ತು ಸ್ಕ್ರಿಪ್ಟ್ ಅಂತ ಅನಿಸಿದ್ದು ಅಂದ್ರೆ ವೆನ್ ಲೋಕೇಶ್ ಕೇಮ್ ಇನ್. ಜಗಳ ಆಡ್ತಾ ಸುತ್ತಾಡಿದ್ರಲ್ಲ ಆ ಪೋರ್ಷನ್ಗಳಲ್ಲಿ ಮಾತ್ರ ತುಂಬಾ ನಗು ಬಂತು. ಆಮೇಲೆ ಮೊದಲನೇ ಸತಿ ಬಸಯ್ಯನ್ನ ಢಣ ಢಣ ಮಾಡಿದಿರಿ ಅಂತ ಕಾಣುತ್ತೆ. ನಗಸೋದನ್ನ ಪ್ರೊಫೆಷನಲ್ ಆಗಿ ಮಾಡ್ತಿರ್ಬೇಕಾದ್ರೆ ನಿಮ್ಗಳ ಕಾಂಟ್ರಿಬ್ಯೂಷನ್ ತುಂಬಾ ಇರಬೇಕಾಗುತ್ತೆ. ನೈನಾ ಮತ್ತೆ ಶಿವು, ನಿಮ್ಮಿಂದ ನಾನು ವೈಯಕ್ತಿಕವಾಗಿ ತುಂಬಾ ನಿರೀಕ್ಷೆ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸರಿಯಾಗಿ ಹೊಡಿಬೇಕು ಓಪನಿಂಗ್ ಅಂತ ಹೇಳಿ. ಓಕೆ, ಈಗ ನಮ್ಮ ಕ್ಯೂರಿಕ್ ಪಾರ್ಟಿ ತಂಡಕ್ಕೆ ಬರ್ತೀನಿ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು ಪ್ರತಿಯೊಬ್ಬರು ಅಷ್ಟೇ. ಥ್ಯಾಂಕ್ ಯು. ಸ್ಪೆಷಲಿ ಅವರ ಕಾಮಿಡಿ ಟೈಮಿಂಗ್ ಅದು ಅದ್ಭುತವಾಗಿದೆ. ಅಂಡ್ ದ ವೇ ಶಿ ಎನಾಕ್ಟೆಡ್ ಹರ್ ಕ್ಯಾರೆಕ್ಟರ್ ವಾಸ್ ಆಲ್ಸೋ ಆಸಮ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು, ಅಂದ್ರೆ ಒಬ್ರು ಹಿಂದ್ಗಡೆ ಹೋಗಿ ಟಕ್ಕನ್ ಇನ್ನೊಬ್ರು ಹೊರಗಡೆ ಇನ್ನೊಂದು ಕೆಟಬಲ್ ಬಂದಾಗ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್. ಅದ್ಭುತವಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಯು ಆಲ್ ರಾಕ್ಡ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಾಪ ಕುಳ್ಳಿ ಬಿದ್ಬಿಟ್ಟಲ್ಲ ಒಂದ್ಸಲ ತಿರುಗಿಸಿ ಬಿಟ್ಟಾಗ, ಬಟ್ ಅದು ಮ್ಯಾನೇಜ್ ಆಯ್ತು. ಹೋಗಿ ಪಟ್ಟನ್ ಸೇರ್ಕೊಂಡ್ಬಿಟ್ಟ, ಓಡ್ ಹೋದಾಗ ಒಂದ್ಸಲ ಚಪ್ಪಲಿ ಬೇರೆ ಇತ್ತು ಅಲ್ಲಿ, ಮೈಕ್ ಬೇರೆ ಹೋಗ್ಬಿಡ್ತು. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಅದ್ಭುತವಾಗಿತ್ತು, ನನಗೆ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಆ್ಯಕ್ಚುಲಿ ಒಂದೇ ಹೀರೋಯಿನ್ ಆದರೂ ಅದು ಎರಡು ಪಾತ್ರ ಎರಡಾಗಿ ಭಾಗ ಆಗಿದೆ ನಿಮ್ಮ ಸಿನಿಮಾದಲ್ಲಿ. ಒಂದು ಹೀರೋಗೆ ಇಬ್ಬರು ಹೀರೋಯಿನು, ಸೊ ಈಗ ಅವರು ಮೂರು ಜನ ಒಮ್ಮೆ ಇಲ್ಲಿ ಬರ್ತೀರಾ? ನಮ್ಮ ಕಿಲಾಡಿ ಹೀರೋ ನಿಮ್ಮ ಹೀರೋಯಿನ್ ಜೊತೆ ಡಾನ್ಸ್ ಮಾಡ್ತಾರೆ ನಿಮ್ಮ ಸಾಂಗ್ಗೆ, ಅಂಡ್ ನಿಮ್ಮ ಕಿರಿಕ್ ಹೀರೋ ನಮ್ಮ ಕಿಲಾಡಿ ಹೀರೋಯಿನ್ಗಳ ಜೊತೆ ಸ್ಟೆಪ್ ಆಗ್ತಾರೆ. ಅದು ನಿಮ್ಮ ಕಿರಿಕ್ ಫೇಮಸ್ ಸಾಂಗ್ ಏನೆ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಕ್ಷಿತ್ ಅವ್ರಿಗೆ ಮತ್ತು ಹೀರೋಯಿನ್ಸ್ ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸಿನಿಮಾ ಬೇರೆ ರಿಲೀಸ್ ಆಗಿದೆ, ಸುಮಾರು ಕಡೆ ನೀವು ಹೋಗ್ಬೇಕು, ವಿಸಿಟಿಂಗ್ ಎಲ್ಲ ಫ್ಯಾಕಲ್ಟಿ ಥರ ಎಲ್ಲ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಯೂಟ್ಯೂಬಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಈ ಸಲ ದಯವಿಟ್ಟು ಆ ರೀಸನ್ ಕೊಡಬೇಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಆಕ್ಚುಲಿ ನಾನು ನಿಮ್ಗೆಲ್ಲ ಒಳ್ಳೆ ವೆಲ್ಕಮ್ ಎಲ್ಲ ಇಟ್ಟಿದ್ನಪ್ಪ, ನೀವು ಕಿರಿಕ್ ಮಾಡ್ಕೊಂಡು ಹೆಂಗೆ ಬಂದ್ಬಿಟ್ರಿ. ಅದಕ್ಕೆ ಅವಾಗ ನಾನು ಕಳ್ಸ್ಕೊಡೋದು ಸ್ವಲ್ಪ ಕಿರಿಕ್ ಸ್ಟೈಲ್ ಟೈಪ್ ಅಲ್ಲೇ ಕಳ್ಸ್ಕೊಳೋಣ. ಏನ್ ಜಗಣ? ಕರೆಕ್ಟ್. ಈಗ ಹೂವ ಎಲ್ಲಿದೆ? ಹೂವ ಏನ್ ಮಾಡೋಣ? ಇಲ್ಲೇ ಇದೆಯಲ್ಲ ಹೂವ. ಈಗ ನಮ್ಮ ಕಿಲಾಡಿಗಳ ಕಡೆಯಿಂದ ಕಿರಿಕ್ ಪಾರ್ಟಿ ತಂಡಕ್ಕೆ ನಾವು ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ಈ ಹೂಗು ಚೆನ್ನ ಕೊಡ್ತಾ ಇದೀನಿ, ದಯವಿಟ್ಟು ಕೊಡಿ. ಬೆಳಗದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟ ಮುಂದೆ. ಸೊ ಸುಮಾರು ಥಿಯೇಟರ್ಗಳು ವಿಸಿಟ್ ಹೋಗ್ಬೇಕು, ಇನ್ನು ಹಲವಾರು ಇಂಟರ್ವ್ಯೂಗಳು ಇದೆ. ಸೊ ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾತ್ರ ಬೀಳ್ಕೊಡ್ತಾ ಇದೀವಿ. ನಿರ್ದೇಶಕರು ಹಾಗೂ ಹೀರೋಯಿನ್ಸ್ ಇನ್ನು ನಮ್ಮೊಟ್ಟಿಗಿರ್ತಾರೆ, ಬರ್ಲಿ ಜೋ ಚಬಾಳೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಈಗ ಹೋಗೋ ಮಾತ್ರ ಹಿಂಗೆ ಹೋಗಿ, ಅದೇ ವಾಸ್ತು ಪ್ರಕಾರ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಹಲೋ, ಕುಳಿತ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಕಿಲಾಡೀಸ್. ಈಗ ಮುಂದಿನ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಮಂಗಳೂರು ನಾನೇಶ್, ದಾವಣಗೆರೆಯ ಗೋವಿಂದೇ ಗೌಡ್ರು, ತುಮಕೂರಿನ ಲೋಕೇಶ್, ಬೆಳತಂಗಡಿಯ ಹಿತೇಶ್, ಬಲಿಜ್ವರ ಚಪಾಳೆ. ಜಗೇಶಣ್ಣ,
ಈ ನೀ ಯಾರು ಬಂತಲ್ಲ ಹಾಳಾದವು, ನಿನ್ನೆಯಿಂದನೇ ಪಾರ್ಟಿ ಶುರು ಮಾಡ್ಕೊಂಡ್ಬಿಟ್ಟವೆ. ಈ ಕಿರಿಕ್ ಪಾರ್ಟಿ ಅವ್ರು ಬೇರೆ ಫೋನ್ ಮಾಡಿಬಿಟ್ಟು ಯಾವಾಗ ಪಾರ್ಟಿ ಮಾಡೋಣ ಯಾವ ಪಾರ್ಟಿ ಮಾಡೋಣ ಅಂತವ್ರು. ಇವಾಗ ಯಾವನ್ ಬಂದವನು ಬೆಳಗ್ಗೆ ಬೆಳಗ್ಗೆ ಬಾಟ್ಲಿ ಇಟ್ಕೊಂಡ್ ಬಂದಿರ್ತಾವ್ ಯಾರಂತ ನೋಡ್ತೀನಿ. ಯಾರು ಇರಯ್ಯ ಮರೆ ಬರ್ತೀನಿ ಅಯ್ಯ. ನರಸಿಂಹ ಫ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ ಸಿಂಹ ನರಸಿಂಹ ಅಂತ ಕನ್ವರ್ತನ ಇರ್ತಾನೆ. ಏನೋ ಅಪ್ಪ ಬನ್ನಿ ಅಪ್ಪ ಕುತ್ಕೊಳ್ಳಿ ಅಪ್ಪ ಕುತ್ಕೊಳ್ಳಿ ಅಪ್ಪ ಕುತ್ಕೊಳ್ಳಿ. ಲೇ ಸುನಾಮಿ ಅಪ್ಪ ಟೈಮ್ ಎಷ್ಟಾಯ್ತು ಹರಾಮಿ? ಅಯ್ಯೋ ಟೈಮ್ ಕೇಳಕ್ ನೀವು ಊರಿಂದ ಇಲ್ಲಿವರೆಗೂ ಬರ್ಬೇಕಿತ್ತ? ಫೋನ್ ಮಾಡಿದ್ರೆ ಹೇಳ್ತಾ ಇರ್ಲಿಲ್ವಾ? ಸಿಂಹ ನರಸಿಂಹ ಫ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ. 11 ಗಂಟೆ ಪಾ ಡ್ಯಾಡಿ. ಇಷ್ಟೊತ್ತಾದ್ರೂ ಕಾಲೇಜ್ಗೆ ಹಾಕೋಗಿಲ್ಲ ಇನ್ನೆಲ್ಲ ಕಾಲೇಜ್ ಡ್ಯಾಡಿ. ಟಿ ಸಿ ಕೊಟ್ಬಿಟ್ರಲ್ಲ. ಟಿ ಸಿ ಅಂದ್ರೆ? ಟಿ ಸಿ ಅಂದ್ರೆ ಗೊತ್ತಿಲ್ವಾ? ಟಿ ಅಂದ್ರೆ ಟಾಪ್, ಸಿ ಅಂದ್ರೆ ಕ್ಲಾಸ್, ಟಾಪ್ ಕ್ಲಾಸ್ ಸ್ಟೂಡೆಂಟ್ ಅಂತ ಒಂದು ಚಿಕ್ಕ ಬಿರುದು ಡ್ಯಾಡಿ. ಅದಕ್ಕೆ ಕ್ಲಾಸ್ಗೆ ಹೋಗಂಗಿಲ್ಲ, ಇಲ್ಲೇ ರೂಮಲ್ಲೇ ಓದ್ಕೊಳತ್ತೆ. ಏನೋ ಅದು ಕಡ್ಡಿಗಳು, ಅದು ನಾಳೆ ಎಕ್ಸಾಮ್ ಅಪ್ಪ, ರಾತ್ರಿ ಎಲ್ಲ ಓದ್ಬೇಕಲ್ವಾ, ಅದಕ್ಕೆ ನಿದ್ದೆ ಬರಬಾರ್ದು ಅಂತ ಕಣ್ಣಿಗೆ ಕಡ್ಡಿ ಇಟ್ಕೊಂಡು ಓದಿದ್ದೀನಿ ಅಪ್ಪ, ಕಣ್ಣಿಗೆ ಕಡ್ಡಿ ಇಟ್ಕೊಂಡು ಓದಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಶಿಕ್ಷಣ ಅಂದ್ರೆ ಶಿಕ್ಷೆ ಪಡ್ಕೊಂಡು ಓದ್ತಾ ಇದೆಯಲ್ಲ ಮಗನೇ. ಅದು ಸರಿ, ನಾನ್ ಬಂದು ಇಷ್ಟೊತ್ತಾಯ್ತು ಅಪ್ಪ. ನೀನ್ ಹೇಗಿದ್ಯಾ ಅಂತ ಒಂದ್ ಮಾತು ಕೇಳಿಲ್ವಲ್ಲ ನೀನು ಡ್ಯಾಡಿ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರನ್ನೇ ಹೇಗಿದ್ಯಾ ಅಂತ ಕೇಳಕ್ಕಾಗುತ್ತ ಡ್ಯಾಡಿ? ಸಿಂಹ ನರಸಿಂಹ ಮರಿಸಿಂಹ ಫ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ ಮಗನೇ. ಡ್ಯಾಡಿ 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 ಡ್ಯಾಡಿ, ಏನು ಅದು? ಇದು 90 ಪಾಪ ಕಷಾಯ ಡ್ಯಾಡಿ, ಇದನ್ನ ಕುಡಿದ್ರೆ ಬುದ್ಧಿ ಜಾಸ್ತಿ ಆಗುತ್ತಂತೆ. ಅದೇ ಇವಾಗ ದೊಡ್ಡವ್ರು ಹೇಳ್ತಾರಲ್ವಾ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ, ಅದಕ್ಕೆ ಓದೋದು ಕಡಿಮೆ ಆದ್ರೂ ಪರವಾಗಿಲ್ಲ, ಬುದ್ಧಿ ಜಾಸ್ತಿ ಆಗ್ಲಿ ಅಂತ ಕುಡಿತಾ ಇದ್ದೀನಿ. ನನಗೂ ಕೂಡ ಬುದ್ಧಿ ಬರಲಿ. ನಿಮಗೆ ಇವಾಗಿರೋ ಬುದ್ಧಿನೇ ಸಾಕು, ನಾನು ಕುಡಿತೀನಿ. ನನ್ಗೆ ಯಾಕೋ ಭಯ ಆಗ್ತದೆ ಡ್ಯಾಡಿ. ನಾನ್ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಇಲ್ಲಿ ಬಾರು, ಇಲ್ಲಿ ಬಾ, ನಿನಗೊಂದು ಸಂಬಂಧ ಬಂದಿದೆಯೋ. ನಂಗೆ ಇಷ್ಟು ಬೇಗ ಮದುವೆನೆ ಡ್ಯಾಡಿ. ಇಲ್ಲಂದ್ರೆ ಹುಡುಗಿಗೆ ತುಂಬಾ ಇಷ್ಟ ಆಗಿದೆ ಕಡೋ ಡ್ಯಾಡಿ. ಹೌದು, ಈ ಹುಡುಗಿಯರಂದ್ರೆ ಹೆಂಗಿರ್ತಾರೆ ಡ್ಯಾಡಿ? ಎಂತ ಮುಗ್ಧನೋ ನೀನು. ಹುಡುಗಿರಂದ್ರೆ ನಿನ್ಗೇನು ಕಲ್ಪನೆ ಇಲ್ವಾ? ಇಲ್ಲ ಡ್ಯಾಡಿ, ಇಲ್ಲ ಡ್ಯಾಡಿ. ಈ ಕಾಮಿಡಿ ಕಿಲಾಡಿಗಳ ಸೆಟ್ನಲ್ಲಿ ಹುಡುಗಿ ಯಾರು ಹುಡುಗ ಯಾರು ಅಂತಾನೆ ಕನ್ಫ್ಯೂಷನ್. ಜಗ್ಗೇಶ್ ಅಣ್ಣ, ಜಗ್ಗೇಶ್ ಅಣ್ಣ ನೋಡಿ, ಎಂತ ಮಗ, ಮುತ್ತಿನಂತ ಮಗ, ಕೊಹಿನೂರು ವಜ್ರ. ರಕ್ಷಿತಾ ಮೇಡಮ್, ಇಂಥ ಮಗನೆಲ್ಲಾದ್ರೂ ಕಂಡಿರ ಡ್ಯಾಡಿ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಇವಾಗ ಅವೆಲ್ಲ ಯಾಕೆ ಡ್ಯಾಡಿ? ನೀವು ಕುತ್ಕೊಂಡಿರಿ, ನಾನು ಹಿಂಗ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು. ಆಯ್ತು ಮಗ, ಡ್ಯಾಡಿ ನಾನು ಹೋಗ್ತಾ ಇದ್ದೀನಿ ಡ್ಯಾಡಿ, ಆಶೀರ್ವಾದ ಮಾಡಿ ಡ್ಯಾಡಿ. ಎಂಥ ಮಗ, ಸ್ನಾನಕ್ಕೆ ಹೋಗುವಾಗ್ಲೂ ತಂದೆ ಆಶೀರ್ವಾದ ಪಡಿತಾನೆ. ಮುತ್ತಿನಂತ ಮಗ, ಮುತ್ತಿನಂತ ಮಗ. ಓ ಮಗನ್ ಫೋನು, ಒಂದ್ಸಲ ರಿಸೀವ್ ಮಾಡ್ತೀನಿ. ಹಾಯ್ ಡಾರ್ಲಿಂಗ್, ಏನು ಮಾಡ್ತಿದ್ಯಾ? ಮನೇಲಿದ್ಯಾ? ಇನ್ನು 20 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಓಕೆ, ಎಲ್ಲಿ ಮಾಮೂಲು ಕೊಡು, ಇವಾಗ ನೀನ್ ಕೊಡು. ಡ್ಯಾಡಿ ಡ್ಯಾಡಿ
ಎಷ್ಟೋ ವಿಷಯ ಮುಚ್ಚಿಟ್ಟಿದ್ದೆ ನನ್ನ ನೀನು? ನಾನೇನು ಮುಚ್ಚಿಟ್ಟಿಲ್ಲ ಡ್ಯಾಡಿ, ನಾನೇನು ಮುಚ್ಚಿಟ್ಟಿಲ್ಲ. ನನಗೀಗೆಲ್ಲ ಗೊತ್ತಾಗ್ಬೇಕು. ಏನ್ ಗೊತ್ತಾಗ್ಬೇಕು ಡ್ಯಾಡಿ? ಫೋನ್ ರಿಸೀವ್ ಮಾಡಿದೆ. ಯಾರ್ದು ಡ್ಯಾಡಿ? ಮುಚ್ಕೊಂಡು ಮಾತಾಡು. ಯಾರ್ದು? ಅಯ್ಯೋ, ಇವಳು ಯಾಕಪ್ಪ ಫೋನ್ ಮಾಡಿದ್ಲು? ಹಲೋ, ಅಯ್ಯೋ ಡಾರ್ಲಿಂಗ್, ಏನೋ ಮಾಡ್ತಿದ್ಯಾ? ಏನಿಲ್ಲ ಏನಿಲ್ಲ ಏನಿಲ್ಲ, 5 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಓಕೆ, ಎಲ್ಲಿ ಮಾಮೂಲು ಕೊಡು. ಎಷ್ಟೋ ಹೇಳ್ದೆ ನಿನ್ ಬಗ್ಗೆ, ಎಲ್ಲ ವ್ಯರ್ಥ ಆಗೋಯ್ತಲ್ಲೋ ಡ್ಯಾಡಿ. ಡ್ಯಾಡಿ ಈಗ ಅವಳು ಇಲ್ಲಿಗೆ ಬರ್ತಾಳೆ, ನನ್ಗೆಲ್ಲ ಗೊತ್ತಾಗ್ಬೇಕು. ಏನ್ ಗೊತ್ತ? ನಾನೀಗ ಮನೆ ಕೆಲಸ ಒಂದ್ ಥರ ಇರ್ತೀನಿ, ನೀನು ನನ್ನ ಮನೆ ಕೆಲಸದವನು ಅಂತ ಹೇಳ್ಬೇಕು. ಏಯ್, ಹೇಳಲೇಬೇಕು, ಇಲ್ಲಾಂದ್ರೆ ನಾನು ನಿನ್ ತಂದೆ ಅಲ್ಲ, ನೀನ್ ನನ್ನ ಮಗ ಅಲ್ಲ. ಆಗಲ್ಲ ಆಗಲ್ಲ, ಭಾಷೆ ಕೊಡ. ಭಾಷೆ ತಗೊಂಡ್ಬಿಟ್ರ ಏನಪ್ಪ ಮಾಡ್ಲಿ? ಡ್ಯಾಡಿ ಡ್ಯಾಡಿ ಡ್ಯಾಡಿ, ನೀವು ಅಪ್ಪನ ಪಾತ್ರ ಮಾಡಿದ್ರು ನೆಲ ವರ್ಷ ತಪ್ಪಲಿಲ್ವಲ್ಲ ಡ್ಯಾಡಿ. ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲಿ ನೋಡಿ, ಇವಾಗ ಗೊತ್ತಾಯ್ತ ಬಟ್ರೆ, ಈ ಪ್ರೋಮೋ ಕಂಟೆಂಟ್ ನಿಮ್ಮ ಹತ್ರ ಹೇಗ್ ಬಟ್ರೆ? ಅಪ್ಪ ಯಾರು ಅದು? ಅದು ನಮ್ಮ ನಮ್ಮ ಮನೆ ಕೆಲ್ಸದವ. ಮನೆ ಕೆಲ್ಸದವನ? ಒಳ್ಳೆ ಒಣಗೋಗಿರ ಬದನೆಕಾಯಿ ತರ ಇದ್ದಾನೆ. ನಾನ್ಯಾರು ಗೊತ್ತೇನೋ? ತಿತಿಲಿ, ನಿನ್ ಸತ್ರ ನಿಂತಿತಿಲಿ ಅದೇನು ಸಿಗಲ್ಲ. ನನ್ ಮಾತ್ ಕೇಳಂಗಿಲ್ಲ, ಮಾಡ್ಬಾರ್ದು. ನೀನ್ ಸುಮ್ನಿರು ಡಾರ್ಲಿಂಗ್. ಈ ಗಂಡಸ್ರೇ ಇಷ್ಟು ಹೊಸ ಮಾಡೆಲ್ ಗಾಡಿ ರೋಡ್ಗೆ ಬರೋ ಹಾಗಿಲ್ಲ, ಎಲ್ಲ ಪರ್ಚೇಸ್ ಮಾಡೋ ರೇಂಜ್ಗೆ ನೋಡ್ತಾರೆ. ಏನೋ ಬಟ್ರು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿದ್ರು ಅಂತ ಎಲ್ಲರಿಗೂ ಸಿಗಕ್ಕಾಗತ್ತ ಅಲ್ವಾ ಬಟ್ರೆ? ಈ ಟೈಮಲ್ಲಿ ಅದೆಲ್ಲ ಬೇಕೇನೆ. ನಾನು ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ. ಡಾರ್ಲಿಂಗ್ ನೋಡ್ಬೇಕು, ಬಾರೋ ಇಲ್ಲಿ. ಡ್ಯಾಡಿ, ಯಾರೋ ನೀನು? ಸಿಂಹ. ಯಾರು? ಹೌದು ತಾನೆ, ಅದು ಬಿಟ್ಟು ನಮ್ ಕೆಲ್ಸ ನೋಡ್ತೇವೆ, ಹೋಗಿ ಕೆಲ್ಸ ನೋಡ್ಕೊಳ್ಳೋ. ಡಾರ್ಲಿಂಗ್, ಈ ಚೈನ್ ನಿಮ್ ಡ್ಯಾಡಿದಲ್ವಾ? ನನ್ಗೆ ಯಾವ ಕೊಡಿಸ್ತೀಯಾ? ಕೊಡ್ತೀನಿ ಕಣೆ, ಇಷ್ಟು ಅರ್ಜೆಂಟ್ ಕಿದ್ಕಿದ್ದಕ್ಕೆ ಕೊಡೋದ್ರೆ ಹೆಂಗ್ ಕೊಡಕ್ಕಾಗತ್ತೆ? ಯಾಕೋ ಹೀಗೆ ಹೇಳ್ತಿದ್ಯಾ? ಲಾಸ್ಟ್ ಟೈಮ್ ನಿನ್ ಡ್ಯಾಡಿದು ಉಂಗುರ ಕೊಟ್ಟಿದ್ಯಲ್ವಾ, ಅವಾಗ ಏನ್ ಹೇಳಿದ್ರು? ಕಳ್ದೋಯ್ತು ಅಂತ ಹೇಳ್ದ. ಹಾ ಕರೆಕ್ಟ್. ಇದನ್ನೆಲ್ಲ ಹೇಳಕ್ಕೆ ನೀನ್ ಯಾರು? ಸಿಂಹ. ಏನೋ ಸಿಂಹ? ಹಂಗೆಲ್ಲ ಹೊಡಿಬಾರ್ದು ಕಣಿ, ನನ್ ಮಾತು ಕೇಳು ಪ್ಲೀಸ್. ಡಾರ್ಲಿಂಗ್, ನನ್ಗೆ ಅರ್ಜೆಂಟ್ ಆಗಿ 30,000 ಬೇಕು, ನಿಮ್ ಡ್ಯಾಡಿ ಹತ್ರ ಕೇಳು. ಇದ್ಕಿದಂಗೆ 30,000 ತಂದ್ಕೊಡಂತ ಎಲ್ಲಿಂದ ತಂದ್ಕೊಡಕ್ಕಾಗ? ಅವ್ರು ಬೇಜಾರು ಮಾಡ್ಕಲ್ವಾ? ಇದೇನು ಹೀಗೆ ಹೇಳ್ತೀಯಾ? ಲಾಸ್ಟ್ ಟೈಮ್ 30 ಕೇಳಿದಾಗ 50 ಕೊಟ್ಟಿದ್ದೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚಲು 70,000 ಕೊಟ್ಟಿದ್ರು. ಇಲ್ಲ ಇಲ್ಲ, ಅಯ್ಯೋ ದೇವ್ರೆ ಕಾಪಾಡಪ್ಪ. ಸಿಂಹ ನರಸಿಂಹ. ಸಿಂಹ ಅಂತೆ ಸಿಂಹ. ಹೇಳ್ತ
ಹಂಗೆಲ್ಲ ಮಾಡ್ಬೇಡ ಕಣೆ, ದೊಡ್ಡವ್ರಿಗೆ ಹೊಡೆದ್ರೆ ನನಗೆ ಭಯ ಆಗುತ್ತೆ ಕಣೆ ಅವ್ರು. ಏನು ನಿಂಗ್ ಭಯನ? ಬಾ ಡಾರ್ಲಿಂಗ್ ಇಲ್ಲಿ ಬಾ, ಯಾಕೆ ಬಾ, ನೀನ್ ಹೊಡಿ ಅವನಿಗೆ. ನಾನು ಹೊಡಿ, ನಾನು ಹೊಡಿಬಾರ್ದು ಕಣೆ, ಹಂಗೆಲ್ಲ ಹೊಡಿಬಾರ್ದು. ದೊಡ್ಡವ್ರು ಅವರು ಹೊಡಿಯಪ್ಪ ಹೊಡಿ, ಚಿಕ್ಕವ್ ನಿನ್ನ ಲಾಲನೆ ಪಾಲನೆ ಮಾಡಿ. ಡ್ಯಾಡಿ 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 ನನ್ನ ಮಾತು ಕೇಳಿ ಡ್ಯಾಡಿ, ಅಯ್ಯೋ ಡ್ಯಾಡಿ ಡ್ಯಾಡಿ, ಇಲ್ಲಿ ತಿದ್ದಿ ನನ್ನ ಮಾತು ಕೇಳಿ, ಇವಾಗ ಸುಮ್ಮನೆ ಇರೇ, ನಾನು ಆಮೇಲೆ ಎಲ್ಲ ವಿಷಯ ಮಾತಾಡ್ತೇನೆ ಅಂತ ಹೇಳಿಲ್ವಾ ನಿಮಗೆ? ನಾಳೆ ಹೊಸ ವರ್ಷ ಅಲ್ವೇನಾ, ಪಾರ್ಟಿ ಮಾಡಂತ ಫುಲ್ ಬ್ಯಾಗ್ ತುಂಬಾ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಏ ಪಾರ್ಟಿ ಅಲ್ಲ, ಯಾಕೆ ಸುಮ್ಮನೆ ಇರೋ ನೀನು? ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಇವನ್ಯಾರು? ಸಿಂಹ. ಇವನು ಮನೆ ಕೆಲ್ಸದವನು ನರಸಿಂಹ. ಉಗ್ರ ನರಸಿಂಹ ರೇಂಜ್ ಗೆ ಹೇಳ್ತಾ ಇದೀಯಾ? ನನ್ ಮಾತೇ ತಲೆ ಕೆಟ್ಟೋಗ್ತಿದ ಕಣ, ನಂಗೆ ಸಿಗರೇಟ್ ಬೇಕಾ? ಸಿಗರೇಟ್ ನಾನು ಚೇತಲ್ಲಪ್ಪ, ನನಗೆ ಅಭ್ಯಾಸ ಇಲ್ಲ. ಇವ್ನು ಸುಳ್ಳು ಹೇಳ್ತಾ ಇದ್ದೀನಿ. ಏನು ನಿಮ್ಮ ಅಪ್ಪನ ತರ ಜುಗ್ಗ ಕಣ, ನನಗೆ ಸಿಗರೇಟ್ ಎಲ್ಲಾದ್ರೂ ಇಕ್ಕಿರ್ತಾ ಇಲ್ಲಿ ದೊಡ್ಡವ್ರಿಗೆಲ್ಲ. ಹೋಗ ಮ್ಯಾಚ್ ಬಾಕ್ಸ್ ತಗೊಂಬ. ನಾ 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 ನಾ, ನೀನ್ 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 ಹೋಗ ತಾವ ಬೇಡ ಕಣ. ಏಯ್ ಅಕ್ಕ, ನೀವ್ ಹೇಳ್ತಾರೆ ನಿಮ್ ತಾತ ಅಂತಾರ ಅಕ್ಕ? ನನ್ನ ಲಾಲನೆ ಪಾಲನೆ ಮಾಡಿ ಸಾಕ್. ಏ ಒಂದ್ ಗೇಮ್ ಮಾಡೋಣ ಕಣ, ಏನ್ ಗೊತ್ತಾ, ಇವನ ತಂದೆ ಅನ್ಕೊಂಡು ನೀನ್ ನಾಯಿ ಹೊಡೆದಂಗ್ ಹೊಡಿಬೇಕಣ್ಣ. ಓಕೆನಾ? ಬೇಡ ಕಣ, ನನ್ಗೆ ಏನಾದ್ರು ಅಂತ ಚಾನ್ಸ್ ಸಿಕ್ಕಿದ್ರೆ ಇವಾಗ ನೀನು ಡ್ಯಾಡಿ ನನ್ ಚಬಿಸ್ಬಿಡು ಡ್ಯಾಡಿ. ನರಸಿಂಹ ಜಸ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಅಷ್ಟೇ. ಈಗ ನೀನು ಈ ಪರ್ಫಾರ್ಮೆನ್ಸ್ ಮಾಡ್ತಿದ್ದಲ್ಲ, ಓಟ್ ಕೇಳ್ಬೇಕಾದ ಮಾಡು, ಸೂಪರ್ ಆಗಿರ್ತದೆ. ಈಗ ಜಸ್ಟ್ ಒಡಿಮ ಅಷ್ಟೇ ಅಣ್ಣ. ಹೇಳಪ್ಪ ಅಕ್ಕ, ಒಂದ್ ಮಾತು ಹೇಳು. ನಾನು ಇವಾಗ ಇವನ ಅಪ್ಪನ ತರ ಆಕ್ಟ್ ಮಾಡಿ ತೋರಿಸ್ಲ? ಓ, ಇವನೊಳ್ಳೆ ಆಕ್ಟರ್ ಇರ್ಬೇಕು. ಮಾಡು ಮಾಡು. ಸಿಂಹ, ನರಸಿಂಹ, ಸಿಂಹ. ಬೇಡ ಡಡಿ, ಬೇಡ ಡಡಿ. ಏನು ಒಬ್ಬ ಫ್ರೆಂಡ್ ಹಾಳಾಗ್ತಿದ್ರೆ ಅವನ್ನ ಮತ್ತೆ ಮತ್ತೆ ಹಾಳು ಮಾಡ್ತೀರೇನ್ರು? ಏನೇ ಮಿಟ್ಕಲಾಡಿ, ಇಬ್ರು ಗಂಡಸ್ರು ಇರೋ ರೂಮ್ಗೆ ಕುಣ್ಕೊಂಡು ಕುಣ್ಕೊಂಡು ಬರ್ತೀಯೇನೆ? ಏ ನರಸಿಂಹ, ಜಸ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೆ ಅಷ್ಟೇ ಕಣಲೆ. ಮಗ ಏನು ಇದು ಪರ್ಫಾರ್ಮೆನ್ಸ್? ಏನು ಡೂಪ್ಲಿಕೇಟ್ ತಂದೆ ಮಾಡೋದು, ರಿಯಲ್ ಆಗಿ ತಂದೆ ತರ ಮಾಡ್ತಾನೆ. ನಿನ್ನ ಅಜ್ಜಿ, ನಿನ್ನ ಅಜ್ಜಿ ಅವ್ರು ನಿಜವಾಗ್ಲೂ ನಮ್ಮ ಅಪ್ಪ ಕಣು. ಸಿಂಹ, ಸಿಂಹ ಬೇಡಪ್ಪ, ನನ್ ಮಾತು ಕೇಳಪ್ಪ. ಅಂಕಲ್ ಆಶೀರ್ವಾದ ಮಾಡಿ ಅಂಕಲ್. ಆದ್ರೂ ಪರ್ಫಾರ್ಮ್ ಚೆನ್ನಾಗಿತ್ತು ಅಂಕಲ್. ಥ್ಯಾಂಕ್ ಯು ಅಂಕಲ್. ಮತ್ತೆ ಬಾ, ಕಲಿಸ್ತೀನಿ ನಿನಗೆ. ಅಂಕಲ್, ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆದ್ರೆ ನಿಮ್ ಸೊಸೆ ಅಂತ ಟೈಪ್ ಮಾಡಿ 5757 SMS ಮಾಡಿ. ಸಿಂಹ, ನರಸಿಂಹ, ಫ್ಯಾನ್ ಆಫ್ ಸಿಂಹಾದ್ರಿಯ ಸಿಂಹ. ಏನೋ ವ್ಯವಸಾಯ ಮಾಡಿ ಸಾಲ ಸೋಲ ಮಾಡಿ ನಿನ್ನ ಸಿಟಿಗೆ ಕಾಲೇಜ್ಗೆ ಓದಕ್ಕಂತ ಕಳಿಸಿದ್ರೆ ನೀನ್ ಇಲ್ಲಿ ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಮಜಾ ಮಾಡ್ತೀಯೇನೋ? ನಡಿಯೋ ಊರಿಗೆ, ಹೊಲದಲ್ಲಿ ಬೆಳೆ ಬೆಳೆಯುವಂತೆ ನಡಿಯೋ.
ನೋಡಿದ್ರ ನೋಡಿದ್ರ ಇಂಥ ಮಕ್ಕಳು ಬೇಕಾ? ನೀವು ಒಂದ್ಸಲ ಸಿಟಿಲಿ ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಅಲ್ಲೊಂದ್ಸಲ ಹೋಗಿ ಕಣ್ಣಾಯಿಸಿ, ಯಾವ ಹಾಳೋದವ್ರು ಸಾಹಸ ಮಾಡ್ತಾ ಇದಾವೋ ಬಡ್ಡೆ ತಾವು ಹೋಗಿ ಲೇ ಏನು ನೋಡ್ತಾ ಇದೀಯಾ? ನಡಿಯೋ ನಡಿಯೋ ಊರಿಗೆ. ಓಕೆ ಬಲಿ ಜೋರ ಚಪ್ಪಾಳೆ. ಬಂಗಾರದಂತ ತಂದೆ, ಮುತ್ತಿನಂತ ಮಗ, ಇನ್ನೇನು ವಜ್ರದಂತ ಸೊಸೆ, ಅಪ್ಪಟ ಅಪರಂಜಿ ಅಂತ ಗೆಳೆಯರು, ಎಲ್ಲ ವೇದಿಕೆ ಮೇಲೆ ಬನ್ರಪ್ಪ. ಜಗಣ, ಈ ಟೈಪ್ ಈ ಟೈಪ್ ಇಲ್ಲಿ ಬಂದು ಈ ಟೈಪ್ ಎಲ್ಲ ಒಳಗಡೆ ಬಂದ್ರೆ ಆ ಟೈಪ್ ಆಗಿ ಫ್ಯಾಮಿಲಿ ಎಲ್ಲ ಯಾವ ಟೈಪ್ ಆಗ್ಬೋದು ಜಗಣ? ಈ ತರ ಆಗಿ ಈ ಟೈಪ್ ಆಗಿ ಈ ತರ ಎಲ್ಲ ಆಗೋದು. ಹಾಸ್ಯನ ಹೊರತುಪಡಿಸಿ ಇದನ್ನ ಒಂದು ಸೀರಿಯಸ್ ಆಗಿ ಥಿಂಕ್ ಮಾಡಿ ನೋಡಿ, ಒಂದು ಒಳ್ಳೆಯ ದೊಡ್ಡ ಮೆಸೇಜ್ ಆಗುತ್ತೆ. ನನಗೆ ತುಂಬ ತುಂಬ ಇಷ್ಟ ಆಯಿತು. ಗೋವಿಂದೇಗೌಡ ಈ ರೀತಿ ತಂದೆಗೆ ಯಾಮಾರಿಸುವಂಥ ಒಬ್ಬ ಕಿತ್ತೋಗಿರೋ ಮಗನ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ತುಂಬ ಚೆನ್ನಾಗಿ ಅವನ ಆ್ಯಕ್ಟ್ ಮಾಡ್ದ. ನನಗೆ ಅವನ ಆ್ಯಕ್ಟು ತುಂಬ ಇಷ್ಟ ಆಯಿತು. ಹೆಣ್ಣು ಪಾತ್ರದಲ್ಲಿ ನಮ್ಮ ಪಾಕು 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 ಅದು ಏನು ಎಂಟ್ರಿ ಒಳಗಡೆ ಆ ವಯ್ಯಾರ ಎಷ್ಟು ಚೆನ್ನಾಗಿ ಮಾಡಿದ ಅಂದರೆ, ಅವ್ನು ವಯ್ಯಾರ ಮಾಡ್ಬೇಕಾದ್ರೆ ಒಂದು ಕಿತ್ತೋಗಿರೋ ಎಕ್ಸ್ಪ್ರೆಷನ್ ಕೊಡ್ತಾನೆ. ಹಿಂಗಂತ ನಿಮಗೆ ಭಲೆ ಮಜಾ ಇರುತ್ತೆ ಅದು ನೋಡೋಕ್ಕೆ. ಹಾಂ ನೋಡ, ಭಾಳ ಎಕ್ಸ್ಟ್ರಾಡಿನರಿಯಾಗಿ ಅವನು ಅವನ ಆ್ಯಕ್ಟನ್ನು ತುಂಬ ಚೆನ್ನಾಗಿ ಮಾಡ್ದ. ಇನ್ನು ಲೋಕೇಶ ಅವನು ಹೆಂಗಾಗಿದ್ದಾನೆ ಅಂದರೆ, ಈ ಪಂಕ್ಸ್ಗಳು ಬ್ರಿಗೇಡ್ ರೋಡ್ಗಳೆಲ್ಲ ಕಿತ್ತೋಗಿ ಹೇಳೋರು ಕೇಳೋರು ಇಲ್ದಂಗೆ ಹೆಸರು ಕುಲ ಗೋತ್ರ ಹಾಳು ಮಾಡೋಕ್ಕೆ ಅಂತ ಹುಟ್ಟಿರುವಂಥ ಅವ್ನು ಗೆಟಪ್ ಹಾಕೊಂಬತ್ತಾರಲ್ಲ, ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಕಾಣ್ತಾ ಇರ್ತಾರೆ, ಬಟ್ ನೋಡೋರ್ಗೆ ವಾಂತಿ ಬರ್ತಾ ಇರುತ್ತೆ, ಅದೇ ಅವ್ರಿಗೆ ಗೊತ್ತೇ ಆಗಲ್ಲ. ಇದೇ ಹೈಲೈಟು, ಇದು ಹೈಲೈಟ್ ಅದು. ಆ ಥರ ಗೆಟಪ್ ಹಾಕೊಂಡು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆದ, ನಂಗೆ ತುಂಬ ಇಷ್ಟ ಆಯಿತು. ಇದು ಒಳಗಡೆ ಒಂದು ಮಾರಲ್ಲಿ ಹೇಳಿರೋವಂಥದ್ದು. ಆಮೇಲೆ ಲಾಸ್ಟ್ಗೆ ಅವನು ಒಂದು ಒಳ್ಳೆ ಮಾತು ಹೇಳ್ದ, ಸನ್ಯಾಸಿ ಕೇಳೋದೇ ಸಹವಾಸ ದೋಷದಿಂದ, ಹಂಗಾಗಿ ಸಹವಾಸ ದೋಷಗಳನ್ನ ಭಾಳ ಸೆಲೆಕ್ಟ್ ಮಾಡಿ ಬಲವಂತದಿಂದ ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಆ್ಯಕ್ಟ್. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಒಂದು ಆ್ಯಕ್ಟ್ ಚೆನ್ನಾಗಿ ಕಾಣೋದಕ್ಕೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ತುಂಬ ಟೈಮಿಂಗಲ್ಲಿ ಸಿಂಕ್ ಆಗ್ತಾಯಿತ್ತು. ಆ ಮ್ಯೂಸಿಕ್ಗಳಿಗೆಲ್ಲ ಇವನು ಇನ್ಸ್ಪಿರೇಷನ್ ಅಂತ, ಅದೇನೋ ಸೌಂಡು ಹೇಳಿದಂತಲ್ಲ ಮಾಡಪ್ಪ ಒಂದ್ಸತಿ ಹೆಂಗೆ ಅಂತ. ಆಮೇಲೆ ಈ ನಮ್ಮ ಮಂಗಳೂರು ಕಡೆ ಜಾಸ್ತಿ ಭೂತಾರಾಧನೆ ಇರೋದು, ಅಲ್ಲಿ ಭೂತಾರಾಧನೆ ಸ್ಟಾರ್ಟ್ ಆದ ಮೊದಲು ಈ ಶ್ರುತಿ ಅವರು ಬರ್ತಾರೆ. ಸೂಪರ್ ಸೂಪರ್ ಅಮ್ಮ. ಈಗ ರಕ್ಷಿತಾ ಮೇಡಮ್ ಏನ್ ಹೇಳ್ತಾರೆ ಕೇಳುವ? ನನ್ನ ಪ್ರಕಾರ ಈ ಆಕ್ಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಮಿಡಿ ವಾಸ್ ಆನ್ ಟ್ರ್ಯಾಕ್. ಅನೀಶ್, ನನಗೆ ನೀವು ತುಂಬಾ ಇಷ್ಟ ಆದ್ರಿ. ಜಿಜಿ, ನಾನ್ ನಿಮ್ ಬಗ್ಗೆ, ನಿಮ್ ಡೈಲಾಗ್ ಡೆಲಿವರಿ ಬಗ್ಗೆ ನಾನು ಏನು ಹೇಳಕ್ ಇಷ್ಟ ಪಡಲ್ಲ. ಜಿಜಿ, ಡೈಲಾಗ್ ಡೆಲಿವರಿ ಕರೆಕ್ಟ್ ಆಗಿ ಬರುತ್ತೆ, ಕಾಮಿಡಿ ಟೈಮಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಸೊ ವೆರಿ ವೆರಿ ಗುಡ್ ಜಿಜಿ. ಥ್ಯಾಂಕ್ ಯು ಮೇಡಮ್. ನಂಗೆ ಪಾಕು ಪಾಕು ಎಂಟ್ರಿ ತುಂಬಾ ಇಷ್ಟ ಆಯ್ತು. ವೈಬಿಗೆ ತುಂಬಾ ನೆನ್ಸ್ಕೊಂಡೆ. ವೈಬಿ ನಿನ್ ಹಳೇದಕ್ಕೆ ಬಂದ್ಬಿಡು ಅಂದ ತಕ್ಷಣ ನಾನೇನು ಅನ್ಕೊಂಡೆ, ಇಲ್ಲ ಅವಳು ಇಲ್ಲಿ ಬರ್ಬೇಕು, ಸಾರಿ ಅವಳು ಅಂತ ಅಂದ್ರೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣ್ತಿದ್ದಾನೆ ಅಂತ ಆಯ್ತು. ಅಲ್ಲ ಬಟ್ ದಟ್ ಇಸ್ ಕನ್ವಿನ್ಸಿಂಗ್. ಈಗ ಹಿತೇಶ್ ಹಿಂಗ್ ನೋಡಿ ನೋಡಿ ನನ್ಗೆ ಅಂದ್ರೆ ವಾಪಸ್ ಆತರ ನೋಡಕ್ ಇಷ್ಟ ಪಡ್ತಾ ಇಲ್ಲ ನಾನು. ಯಾವಾಗ್ಲೂ ಹಿಂಗ್ ಯೋಗರಾಜ್ ಭಟ್ ಸರ್ ಅಂಟ್ಕೊಂಡಿದ್ರೆ ಚೆನ್ನಾಗಿರ್ತಾಳೇನೋ ಅನ್ಸುತ್ತೆ. ಬಟ್ ಶಿ ವಾಸ್ ವೆರಿ ಸಾರಿ ಸಾರಿ. ಅವ್ನು ತುಂಬಾ ಚೆನ್ನಾಗಿ ಮಾಡ್ದ ಇವತ್ತು. ಲೋಕಿ ವೆರಿ ವೆರಿ ಗುಡ್. ಲೋಕಿ ಅಂದ್ರೆ ಇಂಪ್ರೂವ್ಮೆಂಟ್ ತುಂಬಾ ಇದೆ ಲೋಕಿ ಫ್ರಮ್ ದ ಫಸ್ಟ್ ವೀಕ್. ಸೂಪರ್ ಸೂಪರ್. ಓಕೆ ಬಹಳ ಇಷ್ಟ ಆಯ್ತು. ಎಲ್ಲೂ ನಾರ್ಮಲಿ ಯಾರೊಬ್ರು ಕೈ ಕೊಡ್ತಾರೆ, ಯಾರು ಕೈ ಕೊಡ್ಲಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಎಸ್ಪೆಷಲಿ ಗೋವಿಂದೇಗೌಡನ ಬಗ್ಗೆ ಹೇಳಲೇಬೇಕು, ಮಿತಿ ಮೀರಿ ಚೆನ್ನಾಗಿ ಆಕ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ ಕಣ. ನಮಸ್ಕಾರ. ಡೆಡಿಕೇಶನ್ ಒಂದು ಎಕ್ಸಾಂಪಲ್ ಅನ್ಬಹುದು ಅವನ್ನ. ಆಮೇಲೆ ಯಥಾ ಪ್ರಕಾರ ಪ್ಯಾಕು ಪ್ಯಾಕು ಸಹವಾಸ ಅಲ್ಲ ಅವನು. ಅವನನ್ನ ಇವತ್ತು ಹೊಸ ವರ್ಷದ ದಿವಸ ನಂಬರ್ ಒನ್ ಠಣ ಠಣ ಅನ್ಬೋದೇನು. ಆಮೇಲೆ ಅನೀಶದ್ದು ಒಂದು ಸೀರಿಯಸ್ ಮೆಸೇಜ್ಗಳು ತುಂಬ ಚೆನ್ನಾಗಿ ಹೇಳ್ದ ಇದರಲ್ಲಿ. ನಿಮ್ ನಿಮ್ಮ ಮಕ್ಕಳು ಏನ್ ಮಾಡ್ತಿದಾರೆ ಹೋಗಿ ನೋಡಿ ಅಂತ, ಅದನ್ನ ಚೆನ್ನಾಗಿ ಕ್ಯಾರಿ ಮಾಡ್ದವನ ಆ ಸೀರಿಯಸ್ನೆಸ್ನ. ಲೋಕೇಶ್ ಯಥಾ ಪ್ರಕಾರ ನಮ್ಮ ಇಡೀ ಗ್ಯಾಂಗಿನ ಒಳ್ಳೆ ಆಲ್ರೌಂಡರ್ ಅವನು, ತುಂಬ ಚೆನ್ನಾಗಿ ಆಟ ಆಡ್ದ. ಸೊ ನಾಲ್ಕು ಜನ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ, ಪ್ಲೇ ತುಂಬ ಚೆನ್ನಾಗಿ. ಓಕೆ, ನಮ್ಮ ಕಿರಿಕ್ ಪಾರ್ಟಿ ತಂಡ ಇಲ್ಲಿ ಬಂದಿದೆ.
ನಿರ್ದೇಶಕರಿದ್ದಾರೆ, ಅವ್ರಿಗೆ ಹೇಗೆ ಅನ್ನಿಸ್ತು ಈ ಒಂದು ಆಕ್ಟ್ ಅನ್ನೋದನ್ನ ಕೇಳೋಣ. ಎಸ್ ಸರ್ ಪ್ಲೀಸ್. ತುಂಬಾ ಎಂಜಾಯ್ ಮಾಡಿದ್ವಿ, ಇಲ್ಲೆಲ್ಲ ಬಿದ್ದು ಬಿದ್ದು ನಗ್ತಾ ಇದ್ವಿ. ಓಕೆ, ತುಂಬಾ ಖುಷಿ ಆಗಿದೆ ಓಪನಿಂಗ್ ಅಲ್ಲಿ ಅಪ್ಪಂದು ನರಸಿಂಹ ಫ್ಯಾನ್ ಆಫ್ ಉಗ್ರ ನರಸಿಂಹ, ಇದು ಅವ್ರು ಪ್ರತಿ ಇಮೋಷನ್ಗೆ ಅದನ್ನು ಚೇಂಜ್ ಮಾಡಿ ಹೇಳಿರೋದು ಸಖತ್ ಮಜಾ ಆಗಿತ್ತು. ಅದು ಎಲ್ಲರೂ ಅದ್ಭುತವಾಗಿ ಮಾಡಿದ್ರು, ಸಖತ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಒಂದು ಕಿರಿಕ್ ನಾವು ಮಾಡೋಣ. ಎಂಟ್ರಿ ಡ್ಯಾನ್ಸ್ ಇವ್ರದ್ದು ಚೆನ್ನಾಗಿತ್ತು ಅಂತ ನೀವು ಹೇಳಿದ್ರಿ ಅವಾಗಲೇ ಮೇಡಮ್ ಬೇರೆ, ನಾನು ಡಾನ್ಸರು, ನನಗೆ ಯಾವ ಮ್ಯೂಸಿಕ್ ಹಾಕಿದ್ರೆ ನನಗೆ ಗೊತ್ತಾಗಲ್ಲ, ನಾನು ಪಾಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ರು. ಒಂದು ಜುಗಲ್ ಬಂದು ಯಾಕೆ ಆಗಬಾರ್ದು? ಓಕೆ ಬಲ್ಲಿ ಡ್ಯಾನ್ಸ್ ಚಪ್ಪಾಳೆ ಎಲ್ಲ ಸೈಡಿಗೆ ಬನ್ನಿ. ಏನಂದ್ರೆ ಸರ್ ಒಂದು ಸಾಂಗ್ ಬರ್ದಿದ್ದಾರೆ ರೀಸೆಂಟ್ ಆಗಿ ತ್ರಾಸ ಆಕೈತಿ ಅಂತ, ಅದಕ್ಕೆ ಅವರು ಮತ್ತೆ ಇವರು ತುಂಬಾ ಚೆನ್ನಾಗಿ ಸಿಗ್ನೇಚರ್ ಡಾನ್ಸ್ ಮಾಡಿದ್ದಾರೆ. ಯಾರು? ನಯನ ಮತ್ತೆ ಸಂಯುಕ್ತ. ಓ ಹೌದಾ, ಮಾಡಬಹುದಾ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಶ್ಮಿಕಾ ಮಂದಣ್ಣ, ಬೇಸಿಕಲಿ ಫ್ರಮ್ ಕೂಗ್. ಅದೇ ಫಸ್ಟ್ ಕನ್ನಡ ಮಾತಾಡಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದೆ, ಆದ್ರೆ ಈಗ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಾತಾಡ್ತಿದ್ದೀರಾ? ಚೆನ್ನಾಗಿ ಮಾತಾಡ್ತಿದ್ದೀರಾ. ಟೈಪಲ್ಲಿ ಕೀಕೋಡ್ ಬೊಂಬೆ ಬೀಳ್ತಾರ, ಅವ್ರವ್ರ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ರು, ಸಕಾಲಾಗಿತ್ತಲ್ವಾ? ಎಲ್ಲ ಒಂಥರ ಮಿಕ್ಸರ್ ಚುರುಮುರಿ ಇದ್ದಂಗೆ. ಬನ್ನಿ ಚಪ್ಪಾಳೆ. ಓಕೆ, ಈ ವಂಡರ್ಫುಲ್ ಟ್ಯಾಲೆಂಟ್ಸ್ಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ, ಈ ಸಿನಿಮಾ ಅವ್ರಿಗೆ ದೊಡ್ಡ ಸಕ್ಸಸ್ ಅನ್ನು ತಂದ್ಕೊಡ್ಲಿ, ಮುಂದೆ ಅವ್ರ ಕೆರಿಯರ್ಸ್ ಒಳ್ಳೆ ಹೈಟ್ಸ್ನ ಕಾಣಲಿ ಅಂತ ವಿಶ್ ಮಾಡ್ತಾ ನಮ್ಮ ವೇದಿಕೆ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು, ಪ್ಲೀಸ್ ಕುಳ್ತುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಹೊಸ ವರ್ಷ ಬಂದಿದೆ, ನಿಮ್ಮನ್ನ ಕರೆಸಿದೀವಿ, ಆದರೆ ಬರೀ ಕೈಲಿ ವಾಪಸ್ ಕಳಿಸೋದಕ್ಕೆ ನಮಗಂತೂ ಇಷ್ಟ ಇಲ್ಲ. ಸೊ ನಗಿಸ್ತಾ ಇದ್ದೀವಿ, ಜೊತೆಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ನಮ್ಗೆ ಆಸೆ ಇದೆ. ಅದಕ್ಕೊಂದು ಪ್ರಶ್ನೆ, ಜಗಣ ನಿಮ್ಮ ಪ್ರಕಾರ ಒಳ್ಳೆ ನಿದ್ದೆ ಅಂದ್ರೆ ಏನು, ಹೇಗಿರ್ಬೇಕದು? ಕಣ್ಣು ಮುಚ್ಕೊಂಡು ಕಾಲ್ಗಿಸ್ಕೊ ಮನ್ಗಿದ ತಕ್ಷಣ ಗೊರ್ರ ಅಂತ ನಿದ್ರೆ ಬರಬೇಕು. ಓಕೆ, ಅದು ಒಳ್ಳೆ ನಿದ್ರೆ. ಅದು ಯಾರಿಗೆ ನಿದ್ರೆ ಚೆನ್ನಾಗಿರೋದಿಲ್ಲ ಅವ್ರಿಗೆ ಬ್ರೈನ್ ವರ್ಕ್ ಆಗೋಲ್ಲ, ತುಂಬಾ ಮಂದಗತಿ ಆಗ್ಬಿಡುತ್ತೆ. ಊಟ ಎಷ್ಟು ಮುಖ್ಯವೋ ಟೈಮಿಗೆ ಸರಿಯಾಗಿ ಊಟ ಮಾಡೋದು, ನಿದ್ರೆ ಕೂಡ ಅಷ್ಟೇ ಟೈಮಿಗೆ ಸರಿಯಾಗಿ ಮಾಡೋ ಅಂಥದ್ದು, ಅಲಾರಾಮ್ ಕ್ಲಾಕ್ ಥರ ಮನ್ಕೊಳೋ ಅಂತ ಅಭ್ಯಾಸ ಇಟ್ಕೋಬೇಕು. ಬೇಗ ಮನೆಗೆ ಬೇಗ ಎದ್ದು ಸೂರ್ಯನನ್ನು ಯಾರು ನಾಚಿಸುತ್ತಾರೆ
ಅವರು ಬಹಳ ಅದ್ಭುತವಾದಂತ ಬೆಳವಣಿಗೆ ಕಾಣ್ತಾರೆ ಅನ್ನೋ ಒಂದು ಮಾತನ್ನ ಬಹಳ ದೊಡ್ಡವರು ಹೇಳಿದ್ದಾರೆ. ಸೊ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟ. ಯೂಶುವಲ್ ಆಗಿ ನಿದ್ದೆ ಮಾಡಿದಷ್ಟು ಆಂಗ್ಸೈಟಿ ಕಡಿಮೆ ಆಗುತ್ತೆ, ಯುವರ್ ಬ್ರೀದಿಂಗ್ ಬಿಕಮ್ಸ್ ಓಕೆ, ಟೆನ್ಷನ್ಸ್ ಕಡಿಮೆ ಆಗುತ್ತೆ ಲೈಫ್ ಅಲ್ಲಿ. ನಿಜವಾಗ್ಲೂ ಸ್ಲೀಪ್ ಫಾರ್ ಅ ಪರ್ಸನ್ ಇಸ್ ಆಸ್ ಇಂಪಾರ್ಟೆಂಟ್, ಗುಡ್ ಸ್ಲೀಪ್ ಒಳ್ಳೆ ನಿದ್ದೆ is so as important as good food for a person anti. Absolutely. And I think good sleep bandavarge aurash nemdi jeevana bere yarudu iralla. Ivaga naan helo prakara olle nidde andre ನಾವು ಅಂದ್ಕೋಬೇಕು, ನಾನು ಇವಾಗ ನಿದ್ದೆ ಮಾಡ್ತೀನಿ, ಈ ಕ್ಷಣ ನಾನು ನಿದ್ದೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅವಾಗ ನಿದ್ದೆ ಬರಬೇಕು, ಅದೇ ಒಳ್ಳೆ ನಿದ್ದೆ. ಆಮೇಲೆ ನಿದ್ದೆ ಎಷ್ಟೇ ಕೆಟ್ಟರು, ನಿದ್ದೆ ಎಷ್ಟೇ ಬಿಟ್ಟರು, ಅದನ್ನು ತುಂಬಿಸ್ಕೊಳ್ಳೋದು ಗೊತ್ತಿರಬೇಕು. ಯಾಕಂದ್ರೆ ಹೇಳಿದಾಗ ಸುಮ್ಮನೆ ಬಿದ್ಕೊಂಡ್ರೆ ಟರ್ ಅಂತ ನಿದ್ದೆ ಬಂದ್ಬಿಡ್ಬೇಕು, ಅದಿದ್ದವನೇ ಪುಣ್ಯವಂತ, ಬಾಕಿ ಇದೆಲ್ಲ ಏನೋ ರಗಳೆ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಓಕೆ, ನಗು ಊಟ ಎಷ್ಟು ಮುಖ್ಯನೋ ನಿದ್ದೆ ಅಷ್ಟೇ ಮುಖ್ಯ ಅನ್ನೋ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮಲಗೋ ಜಾಗನೂ ಸಾಥ್ ಕೊಡಬೇಕು ಅಲ್ವಾ, ಅದರಲ್ಲೂ ಪ್ರಮುಖವಾಗಿ ನಾವು ಮಲಗುವಂಥ ಹಾಸಿಗೆ. ಅದು ಯಾವುದಪ್ಪ ನಾನು ಇವಾಗ ಮಾತಾಡೋಕೆ ಹೊರಟಿರೋದು ಅಂತಂದರೆ ಕರ್ಲಾನ್ ಮ್ಯಾಟ್ರಸಸ್ ಬಲಿ ಚಪ್ಪಾಳೆ. ಇದು ತುಂಬಾ ಕಂಫರ್ಟ್ ಆಗಿರುತ್ತೆ, ಬಾಡಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ತುಂಬ ದಿನಗಳು ಬಾಳಿಕೆ ಬರುತ್ತೆ, ಆಯಾಸವಾಗಿರೋರಿಗೆ ಮೈ ಮರೆಸಿ ನಿದ್ದೆ ಬರೆಸುತ್ತೆ. ಈ ಹಾಸಿಗೆಯಲ್ಲಿ ಕಾರ್ಲೋಪೆಡಿಕ್ ಟೆಕ್ನಾಲಜಿನ ಬಳಸಿದ್ದಾರೆ, ಇದರಲ್ಲಿ ZPP ಟೆಕ್ನಾಲಜಿ ಕೂಡ ಇದೆ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ನಾರ್ಮಲ್ ಆಗಿಡುತ್ತೆ, ಬೆನ್ನು ಕುತ್ತಿಗೆ ನೋವನ್ನ ಕಡಿಮೆ ಮಾಡುತ್ತೆ. ಮೋಷನ್ ಸಪರೇಷನ್ ಇಂಡೆಕ್ಸ್ ಇದನ್ನು ಕೂಡ ಬಳಸಿದ್ದಾರೆ, ಇದರಿಂದ ನಮ್ಮ ಅಕ್ಕಪಕ್ಕ ಮಲಗಿರೋರು ಅವ್ರು ಹೊರಳಾಡಿದ್ರು ನಮಗೆ ಡಿಸ್ಟರ್ಬ್ ಆಗೋದಿಲ್ಲ. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಕೆನಡಾ ಅಲ್ಟ್ರಾ ಪ್ರೊಟೆಕ್ಷನ್ ಟೆಕ್ನಾಲಜಿ, ಇದರಿಂದ ಜಿರಳೆ ಬರಲ್ಲ, ತಿಗಣೆ ಬರಲ್ಲ, ಬ್ಯಾಕ್ಟೀರಿಯಾಗಳು ಬರಲ್ಲ, ವೈರಸ್ ಬರಲ್ಲ, ಫಂಗಸ್ ಬರಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಮ್ಮ ಮಲಗೋ ಜಾಗನೂ ಶುದ್ಧವಾಗಿರುತ್ತೆ, ನಮ್ಮ ನಿದ್ರೆನೂ ಶುದ್ಧವಾಗಿರುತ್ತೆ ಅಲ್ವಾ. ಸೊ ಎಲ್ಲವೂ ಇರೋದು ಕರ್ಲಾನ್ ಮ್ಯಾಟ್ರಸ್ ಅಲ್ಲಿ, ನಮ್ಮ ಮನೆಯಲ್ಲಿ ಇರೋದೇ ಕರ್ಲಾನ್. ಯಾ, ಅಬ್ಸೊಲ್ಯೂಟ್ಲಿ. ಸೊ ಒಳ್ಳೆ ನಿದ್ದೆ ಬರಬೇಕು ಅಂತಂದರೆ ಯೂಸ್ ಮಾಡಿ ಕರ್ಲಾನ್ ಮ್ಯಾಟ್ರಸಸ್ ಬಲಿ ಚಪ್ಪಾಳೆ. ಸೊ ನಮ್ಮ ಜಡ್ಜಸ್ಗೆ ಪ್ರೀತಿಪೂರ್ವಕವಾಗಿ ಕರ್ಲಾನ್ ಮ್ಯಾಟ್ರಸ್ ಕಡೆಯಿಂದ ಬರ್ಲಿ ಜೋಳ ಚಪ್ಪಾಳೆ. ಥ್ಯಾಂಕ್ ಯು, ಇದ್ರ ಜೊತೆ TDM ತಲ್ದಿಂಬು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಓಕೆ, ನಿದ್ರೆ ಬಗ್ಗೆ ಮಾತಾಡಿದ್ವಿ, ಒಳ್ಳೆ ಟಿಪ್ಸ್ ಕೂಡ ಸಿಕ್ತು, ಇವತ್ತು ಸೂಪರ್ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ವಿ. ಆದ್ರೆ ನಾಳೆ ಇನ್ನು ಧಮಾಕೆದಾರ್ ಪರ್ಫಾರ್ಮೆನ್ಸ್ ಗಳಿಂದಿಗೆ ನಮ್ಮ ಕಿಲಾಡಿಗಳು ಬರ್ತಾರೆ ಅನ್ನೋ ಗ್ಯಾರಂಟಿ ನಾನು ನಿಮಗೆ ಕೊಡ್ತಾ ಇದೀನಿ. ಜಡ್ಜಸ್ ನಾನು ನೀವು ಜೊತೆಗೆ ನಮ್ಮ ಕಿರಿಕ್ ಪಾರ್ಟಿ ಕೂಡ ಇರ್ತಾರೆ. ಸೊ ಇವತ್ತು ಹೋಗ್ತಾ ಇದ್ದೀನಿ, ಮುಂದಿನ ವರ್ಷ ಸಿಗ್ತೀನಿ. ಅಂದ್ರೆ ಇವತ್ತು ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಆಚರಿಸಿ, ಸೇಫ್ ಆಗಿ ಆಚರಿಸಿ ಅಂತ ಹೇಳ್ತಾ 2016 ಟಾಟಾ ಬಾಬಾಯ್, ವೆಲ್ಕಮ್ 2017 ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗುವ. ಇದು ಕಾಮಿಡಿ ಕಿಲಾಡಿಗಳು ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಪ್ ಗುಲಾಬ್ ಜಾಮೂನ್ ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಡಿಶ್ HD ಪ್ಲಸ್ 5 ಟೈಮ್ಸ್ ಬೆಟರ್ ಪಿಕ್ಚರ್ ಕ್ವಾಲಿಟಿ ಅಂಡ್ UTI ಮ್ಯೂಚುವಲ್ ಫಂಡ್ಸ್. ಸಿ ಯು ಎವ್ರಿಬಡಿ, ಬಾಯ್ ಬಾಯ್.